ஆடுவா கொண்டாடுவா கைகளை தட்டி ஆடுவா குனிதாடுவா ஆடுவா கொண்டாடுவா ஆடுவா குனிதாடுவா ஹல்லேலூயா ஆனந்தமே எல்லையில்லதா சந்தோஷமே ஹல்லேலூயா ஆனந்தமே எல்லையில்லதா சந்தோஷமே தந்தைய மனையல்லி சந்தோஷமே ஹர்ஷ உல்லாசமு இல்லி தானே நம்ம தந்தைய மனையல்லி சந்தோஷமே காதித்தனு கண்டு கொண்டனு கண்ணீரெல்லாம் ஒரசிதனு ஓ காதித்தனு நமக்காகி கர்த்தனு காதித்து நம்மன்னு கண்டு கொண்டு நம்ம கண்ணீரெல்லாம் ஒரசிதனு ஆடுவா கொண்டாடுவா ஆடுவா குனிதாடுவா ஆடுவா கொண்டாடுவா ஆடுவா குனிதாடுவா ஹல்லேலூயா ஆனந்தமே எல்லை இல்லதா சந்தோஷமே ஹல்லேலூயா ஆனந்தமே எல்லை இல்லதா சந்தோஷமே தந்தைய மனையல்லி சந்தோஷமே ஹர்ஷ உல்லாசவு இல்லி தானே நம்ம தந்தைய மனையல்லி சந்தோஷமே ஹர்ஷ உல்லாசவு இல்லி தானே பரிசுத்தா முத்தன்னிட்டு பாப்பவெல்லீகிதனு நனகே பரிசுத்த முத்தன்னிட்டு நன்ன பாப்பவெல்ல நீகிதனு ஆடுவா கொண்டாடுவா ஆடுவா குனிதாடுவா ஆடுவா கொண்டாடுவா ஆடுவா அல்லேலூயா ஆனந்தமே எல்லையில்லதா சந்தோஷமே அல்லேலூயா ஆனந்தமே எல்லையில்லதா சந்தோஷமே நம்ம தந்தைய மனையல்லி சந்தோஷமே ஹர்ஷ உல்லாசவு இல்லி தானே நம்ம தந்தைய மனையல்லி சந்தோஷமே ஹர்ஷ உல்லாசவு இல்லி தானே ஆத்மனெம்பா வஸ்திர தந்த அதிகாரவெம்பா உங்குர தந்த ஆத்மனெம்பா வஸ்திர தந்த அதிகாரவெம்பா உங்குர தந்த ஆடுவா கொண்டாடுவா ஆடுவா குனிதாடுவா ஆடுவா கொண்டாடுவா ஆடுவா குனிதாடுவா ஹல்லேலூயா ஆனந்தமே எல்லை இல்லதா சந்தோஷமே ஹல்லேலூயா ஆனந்தமே எல்லை இல்லதா சந்தோஷமே நம்ம தந்தே மனையல்லி சந்தோஷமே ஹர்ஷ உல்லாசவு இல்லி தானே நம்ம தந்தே மனையல்லி சந்தோஷமே ஹர்ஷ உல்லாசவு இல்லி தானே பாப்பதல்லே சத்தித்தேனு ಹೊಸ ಮನುಷ್ಯನಾಗಿ ಹುಟ್ಟಿರುವೆನು ಓ
ಪಾಪದಲ್ಲೇ ಸತ್ತಿದ್ದೇನು, ಹೊಸ ಮನುಷ್ಯನಾಗಿ ಹುಟ್ಟಿರುವೆನು. ಹಾಡುವ ಕೊಂಡಾಡುವ, ಹಾಡುವ ಕುಣಿದಾಡುವ, ಹಾಡುವ ಕೊಂಡಾಡುವ, ಹಾಡುವ ಕುಣಿದಾಡುವ. ಹಲ್ಲೆಲೂಯಾ ಆನಂದವೇ, ಎಲ್ಲ ಇಲ್ಲದ ಸಂತೋಷವೇ. ಹಲ್ಲೆಲೂಯಾ ಆನಂದವೇ, ಎಲ್ಲ ಇಲ್ಲದ ಸಂತೋಷವೇ. ತಂದೆಯ ಮನೆಯಲ್ಲಿ ಸಂತೋಷವೇ, ಹರ್ಷ ಉಲ್ಲಾಸವು ಇಲ್ಲಿದ್ದಾನೆ ನಮ್ಮ ತಂದೆ. ಸಾಧ್ಯವು ಎಲ್ಲ ಸಾಧ್ಯವು ನಿನ್ನಿಂದ. ಕರ್ತನನ್ನು ನೋಡಿ ಹೇಳೋಣ, ನಿನಗೆಲ್ಲ ಸಾಧ್ಯ ಡ್ಯಾಡಿ, ನಿನಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ನೀನು ಎಲ್ಲವನ್ನು ಮಾಡಲಿಕ್ಕೆ ಶಕ್ತನು. ನಂಬಿಕೆಯಿಂದ ಅರಿಕೆ ಮಾಡಿ, ಕರ್ತ ನಮ್ಮ ಜೀವಿತದಲ್ಲಿ ಹಾಗೆ ಮಾಡ್ತಾನೆ. ನಾವು ಯಾವುದನ್ನ ಬಾಯಿಂದ ಅರಿಕೆ ಮಾಡ್ತೀವೋ ಅದನ್ನು ಕರ್ತನು ಹಾಗೆಯೇ ನಮ್ಮ ಜೀವಿತದಲ್ಲಿ ನೆರವೇರಿಸ್ತಾನೆ. ನಿನ್ನ ಕಂಡು ಹೆದರಿ ಓಡಿದ್ದಯ್ಯ, ಸಮುದ್ರ ನಿನ್ನ ಕಂಡು ಹೆದರಿ ಓಡಿದ್ದಯ್ಯ, ಯೋಧ ನಿನ್ನ ಕಂಡು ಹಿಂಜಾರಿ ಹೋಯಿದ್ದಯ್ಯ, ಯೋಧ ನಿನ್ನ ಕಂಡು ಜಾರಿ ಹೋಗಿದ್ದಯ್ಯ. ಸಾಧ್ಯವು ಹೌದು, ನಿನಗೆಲ್ಲವೂ ಸಾಧ್ಯ, ನಿನಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ ಡ್ಯಾಡಿ. ನೀನು ಸರ್ವಶಕ್ತನಾದ ದೇವರು, ನನ್ನ ಜೀವಿತದಲ್ಲಿ ಎಲ್ಲವನ್ನು ಮಾಡಲಿಕ್ಕೆ ನೀನು ಶಕ್ತನು. ಕಡಲ ಮೇಲೆ ನಡೆದೆಯಲ್ಲ, ಬಿರುಗಾಳಿ ಅಡಗಿಸಿದೆ, ಕಡಲ ಮೇಲೆ ನಡೆದೆಯಲ್ಲ, ಬಿರುಗಾಳಿ ಅಡಗಿಸಿದೆ. ಸೈತಾನನ ಜಜ್ಜಿರುವೆ ಸರ್ವಶಕ್ತನಯ್ಯ, ಓ ಸೈತಾನನ ಜಜ್ಜಿರುವೆ ಸರ್ವಶಕ್ತನೀನೆ. ಸಾಧ್ಯವು ಎಲ್ಲ ಸಾಧ್ಯವು ನಿನ್ನಿಂದ, ಎಲ್ಲ ಸಾಧ್ಯ ಅಸಾಧ್ಯವು ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವು ಒಂದೂ ಇಲ್ಲ. ಸಾಧ್ಯವು ಸಾಧ್ಯವು ನಿನ್ನಿಂದ, ಎಲ್ಲ ಸಾಧ್ಯ ಅಸಾಧ್ಯವು ಸಾಧ್ಯವೂ ಇಲ್ಲ. ಸತ್ತು ಎದ್ದೆಯಲ್ಲ, ಮರಣವ ಗೆದ್ದೆಯಲ್ಲ, ಸತ್ತು ಎದ್ದೆಯಲ್ಲ, ಮರಣವ ಗೆದ್ದೆಯಲ್ಲ, ಮತ್ತೆ ನೀ ಬರುವೆಯಲ್ಲ, ರೂಪಾಂತರ ತರುವೆ ಬರುವೆಯಲ್ಲ, ರೂಪಾಂತರ ತರುವೆಯಲ್ಲ. ಸಾಧ್ಯವು ಸಾಧ್ಯವು ನಿನ್ನಿಂದ, ಎಲ್ಲ ಸಾಧ್ಯ ಅಸಾಧ್ಯವು ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವು ಒಂದೂ ಇಲ್ಲ. ಸಾಧ್ಯವು ಸಾಧ್ಯವು ನಿನ್ನಿಂದ, ಎಲ್ಲ ಸಾಧ್ಯ ಅಸಾಧ್ಯವೂ.
ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ ನಿನ್ನ ಮಾಯೆತ್ತಿದರೆ ಸೈತಾನ ಓಡುವನು ನಿನ್ನ ಮಾಯೆತ್ತಿದರೆ ಸೈತಾನ ಓಡುವನು ನಿನ್ನ ಮದಿ ಕೈ ಚಾಚನು ನಾಮದಿ ಕೈ ಚಾಚನು ರೋಗವು ನೀಗುವುದು ಸಾಧ್ಯವು ಎಲ್ಲ ಸಾಧ್ಯವು ನಿನ್ನಿಂದ ಎಲ್ಲ ಸಾಧ್ಯ ಅಸಾಧ್ಯವು ಒಂದೂ ಇಲ್ಲ ನಿನ್ನಿಂದ ಸಾಧ್ಯವು ಡ್ಯಾಡಿಯನ್ನು ನೋಡಿ ಹೇಳಿ ನಿನಗೆಲ್ಲವೂ ಸಾಧ್ಯ ಡ್ಯಾಡಿ ನೀನು ಸಕಲವನ್ನು ಮಾಡಲಿಕ್ಕೆ ಶಕ್ತನಾದ ದೇವರು ನಿನಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ ಯೆಹೋವಾ ಈರೇ ನೀನೇ ಎಲ್ಲವ ಒದಗಿಸುವೆ ಆರೋಗ್ಯದಾಯಕನೆ ಹೌದಪ್ಪ ಯೆಹೋವಾ ರಫಾನಿನೆ ಆರೋಗ್ಯದಾಯಕನೆ ಸಾಧ್ಯವು ಹೌದು ಡ್ಯಾಡಿ ನಿನಗೆಲ್ಲವೂ ಸಾಧ್ಯ ನಿನ್ನಿಂದ ಅಸಾಧ್ಯವಾದದ್ದು ಒಂದೂ ಇಲ್ಲ ಡ್ಯಾಡಿ ಸಕಲವನ್ನು ಮಾಡಲಿಕ್ಕೆ ಶಕ್ತನಾದ ದೇವರೇ ವಿ ಲವ್ ಯು ಜೀಸಸ್ ಸಾಧ್ಯವೂ ಒಂದು ಇಲ್ಲ ಸಾಧ್ಯವು ಸಾಧ್ಯವು ನಿನ್ನಿಂದ ನಿನಗೆಲ್ಲ ಸಾಧ್ಯ ಹೌದಪ್ಪ ಅಸಾಧ್ಯವೂ ಒಂದು ಇಲ್ಲ ನಿನ್ನಿಂದ ಸಾಧ್ಯವು ಒಂದು ಇಲ್ಲ ಒಂದು ನಿಮಿಷ ಹಾಗೆ ಎದ್ದು ನಿಂತು ಕಣ್ಣುಗಳನ್ನು ಮುಚ್ಚಿ ಕರ್ತ ನೋಡಿ ಹೇಳೋಣ ನೀನು ಎಲ್ಲವನ್ನು ಮಾಡಲಿಕ್ಕೆ ಶಕ್ತನಾದ ದೇವರಪ್ಪ ನಿನಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ ಹಾಲೆಲ್ಲೂ ಎದ್ದು ನಿಂತು ಹಾಗೆ ಕೈಗಳನ್ನು ಜೋಡಿಸಿ ಕಣ್ಣುಗಳನ್ನು ಮುಚ್ಚಿ ಕರ್ತನನ್ನು ದೃಷ್ಟಿಸಿ ನೋಡೋಣ ಅಪ್ಪ ನಿನ್ನನ್ನು ದೃಷ್ಟಿಸಿ ನೋಡುತ್ತೇನೆ ನೀನು ಎಲ್ಲವನ್ನು ಮಾಡಲಿಕ್ಕೆ ಶಕ್ತನಾದ ದೇವರು ಹಾಲೆಲೂಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಹಾಲೆಲೂಯಾ ಒಂದೆರಡು ನಿಮಿಷ ಹೇಳಿ ಆತನ ಜೊತೆ ಮಾತಾಡಿ ಅಪ್ಪ ನೀನು ಎಲ್ಲವನ್ನು ಮಾಡಲಿಕ್ಕೆ ಶಕ್ತನಾದ ದೇವರು ಹಾಲೆಲೂಯಾ ಸಮುದ್ರ ಎರಡು ಭಾಗ ಆಯಿತು ಯೋರ್ದಾನ್ ಹೊಳೆ ದಾರಿ ಬಿಟ್ಟಿತ್ತು ಹೆದರಿ ಓಡಿ ಹೋಯಿತು ಥ್ಯಾಂಕ್ ಯು ಯಾಕಂದರೆ ನೀನು ಸರ್ವಶಕ್ತನಾದ ದೇವರು ಇಸ್ರಾಯೇಲರ ಮುಂದೆ ನೀನು ಬರ್ತಾ ಇದ್ದಿ ಓ ಸೇನಾಧೀಶ್ವರನು ಸೈನ್ಯಗಳ ಒಡೆಯನು ನೀನು ಮುಂದೆ ಬರ್ತಾ ಇದ್ದಿ ನೀನು ನೋಡಿ ಸಮುದ್ರನೇ ಹೆದರಿ ಓಡಿ ಹೋಯಿತು ಯೋರ್ದಾನ್ ಹಿಂಜಾರಿ ಹೋಯಿತು ಇಸ್ರಾಯೇಲರಿಗೆ ಮಾರ್ಗವಾಯಿತು ಇವತ್ತು ನನ್ನ ಮುಂದೆ ಹೋಗಿ ದಿನ್ಯಗಳನ್ನು ಸಮ ಮಾಡುವಾತನು ಅಂಕು ಡೊಂಕುಗಳನ್ನೆಲ್ಲ ನೆಟ್ಟಿಗೆ ಮಾಡುವಾತನು ಹಾಲೆಲೂಯಾ ವಂದನೆ 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 ನಿನಗೆ ವಂದನೆ ನಿನಗೆ ವಂದನೆ ನಿನಗೆ ವಂದನೆ ಸಂಜೆಯಲ್ಲಿ ಗೋಳಾಟವೆಂದರೆ ಮುಂಜಾನೆ ಆನಂದವೇ ಸಂಜೆಯಲ್ಲಿ ಗೋಳಾಟವೆಂದರೆ ಮುಂಜಾನೆ ಆನಂದವೇ ಇಂದಿನ ಸಂಕಷ್ಟ ನಾಳೆಯ ಹರುಷ ನಡೆಯೋದೆಲ್ಲ ಹಿತಕ್ಕೆ ನಮ್ಮ ಹಿತಕ್ಕಾಗಿನೇ ಎಲ್ಲ ನಡೀತದೆ ಡ್ಯಾಡಿಯನ್ನು ನೋಡಿ ಹೇಳಿ ನನ್ನ ಜೀವ ಕಾಲವೆಲ್ಲ ನಿನ್ನನ್ನೇ ಪ್ರೀತಿಸು ಹೌದು ಯೇಸಪ್ಪ
ನಿನ್ನನ್ನೇ ಪ್ರೀತಿಸು ನೀತಿವಂತನ ವೇದನೆ ಕಷ್ಟ ಹೇರಳ ಹೇರಳವು ಹೌದು ಹೌದು ನೀತಿವಂತನ ವೇದನೆ ಕಷ್ಟ ಹೇರಳ ಹೇರಳವು ಬಿಡಿಸುವೆ ಅವನನ್ನು ಅವೆಲ್ಲವುಗಳಿಂದ ಜಯವನ್ನು ನೀಡುವೆ ಬಿಡಿಸುವೆ ಅವನನ್ನು ಅವೆಲ್ಲವುಗಳಿಂದ ಜಯವನ್ನು ನೀಡುವೆ ಕರಗಳನ್ನು ಚಾಚಿ ಹಾಲೆಲೂಯಾ ಆರಾಧನೆ ಹಾಲೆಲೂಯಾ ಹಾಲೆಲೂಯಾ ಆರಾಧನೆ ಹಾಲೆಲೂಯಾ ಆರಾಧನೆ ಆರಾಧನೆ ಹಾಲೆಲೂಯಾ ಆರಾಧನೆ ನಿನ್ನನ್ನೇ ನಾನು ಪೂರ್ಣ ಮನಸ್ಸಿಂದ ಪ್ರೀತಿಸುವೆ ದಿನವು ನನ್ನ ಜೀವ ಕಾಲವೆಲ್ಲ ನಿನ್ನನ್ನೇ ಪ್ರೀತಿಸುವೆ ನಿನ್ನನ್ನೇ ಪ್ರೀತಿಸುವೆ ನಿನ್ನನ್ನೇ ಪ್ರೀತಿಸುವೆ ಹಾಲೆಲೂಯಾ ಆರಾಧನೆ ಆರಾಧನೆ ಹಾಲೆಲೂಯಾ ಆರಾಧನೆ ಹಾಲೆಲೂಯಾ ಆರಾಧನೆ ಹಾಲೆಲೂಯಾ ಆರಾಧನೆ ಅಪ್ಪ ಆಲ್ಫಾ ಒಮೆಗಾ ಸ್ತುತಿ ನಿಮಗೆ ಎಂದೆಂದು ಹೌದು ಡ್ಯಾಡಿ ಅಪ್ಪ ಆಲ್ಫಾ ಒಮೆಗಾ ಸ್ತುತಿ ನಿಮಗೆ ಸ್ತುತಿಂದು ಸ್ತುತಿ ನಿಮಗೆ ಎಂದೆಂದು ಸ್ತುತಿ ನಿಮಗೆ ಎಂದೆಂದು ಪರಿಶುದ್ಧನಾಗಿನ ಇರಲು ಪ್ರತ್ಯೇಕಿಸಿದೆ ಮೊದಲೇ ಪರಿಶುದ್ಧನಾಗಿನ ಇರಲು ಪ್ರತ್ಯೇಕಿಸಿದೆ ಮೊದಲೇ ಸ್ತುತಿ ನಿಮಗೆ ಸ್ತುತಿ ನಿಮಗೆ ಸ್ತುತಿ ನಿಮಗೆ ಸ್ತುತಿ ನಿಮಗೆ ಆದಿಯು ಅಂತ್ಯವು ನೀನೇ ಸ್ತುತಿಗೆ ಪಾತ್ರನೇ ಅಪ್ಪ ಆಲ್ಫಾ ಒಮೆಗಾ ಡ್ಯಾಡಿ ಸ್ತುತಿ ನಿಮಗೆ ಎಂದೆಂದು ಅಪ್ಪ ಆಲ್ಫಾ ಒಮೆಗಾ ಸ್ತುತಿ ನಿಮಗೆ ಎಂದೆಂದು ಮರು ಜೀವ ನೀಡಿದೆ ನನಗೆ ಕೃಪೆಯಿಂದ ರಕ್ಷಿಸಿರುವೆ ಹೌದು ಡ್ಯಾಡಿ ಮರು ಜೀವ ನೀಡಿದೆ ನನಗೆ ಕೃಪೆಯಿಂದ ರಕ್ಷಿಸಿರುವೆ ಸ್ತುತಿ ನಿಮಗೆ ಸ್ತುತಿ ನಿಮಗೆ
ನಿಮಗೆ ಆದಿಯು ಅಂತ್ಯವು ನೀನೇ ಸ್ತುತಿಗೆ ಪಾತ್ರನೇ ಅಪ್ಪ ಆಲ್ಫಾ ಒಮೇಗಾ ಸ್ತುತಿ ನಿಮಗೆ ಎಂದೆಂದು ಅಪ್ಪ ಆಲ್ಫಾ ಒಮೇಗಾ ಸ್ತುತಿ ನಿಮಗೆ ಎಂದೆಂದು ನಿನ್ ಪ್ರೀತಿ ತೋರಿದೆ ನನಗೆ ಉನ್ನತ ಅಭಿಷೇಕದಿಂದ ಹೌದು ಡ್ಯಾಡಿ ನಿನ್ ಪ್ರೀತಿ ತೋರಿದೆ ನನಗೆ ಉನ್ನತ ಅಭಿಷೇಕದಿಂದ ಸ್ತುತಿ ನಿಮಗೆ ಸ್ತುತಿ ನಿಮಗೆ ಸ್ತುತಿ ನಿಮಗೆ ಸ್ತುತಿ ನಿಮಗೆ ಆದಿಯು ಅಂತ್ಯವು ನೀನೇ ಡ್ಯಾಡಿ ಸ್ತುತಿಗೆ ಪಾತ್ರನೇ ಅಪ್ಪ ಆಲ್ಫಾ ಒಮೇಗಾ ಸ್ತುತಿ ನಿಮಗೆ ಎಂದೆಂದು ಸ್ತುತಿ ನಿಮಗೆ ಎಂದೆಂದು ಕೃಪೆಯಲ್ಲಿ ಐಶ್ವರ್ಯನು ನೀನೇ ಹೃದಯದ ದೀಪವಾಗಿರುವೆ ಹೌದಡಿ ಕೃಪೆಯಲ್ಲಿ ಐಶ್ವರ್ಯನು ನೀನೇ ಹೃದಯದ ದೀಪವಾಗಿರುವೆ ಸ್ತುತಿ ನಿಮಗೆ ಸ್ತುತಿ ನಿಮಗೆ ಸ್ತುತಿ ಹೌದು ಉನ್ನತನಾದ ದೇವರೇ ಸ್ತುತಿಗೆ ಯೋಗ್ಯನೇ ಹಾಗೆ ಕರ್ತನ ಜೊತೆಲೆ ಮಾತಾಡಿ ಉನ್ನತನೇ ನನ್ನ ಹೃದಯಕ್ಕೆ ಆಪ್ತನೇ ಹಾಲೆಲೂಯಾ ನನ್ನ ಜೊತೆಗಾರನೇ ನಿಮಗೆ ವಂದನೆ ಹಾಲೆಲೂಯಾ ತಂಗಿ ಜಗದುತ್ಪತ್ತಿಗಿಂತ ಮುಂಚೆಯೇ ನಮ್ಮನ್ನು ಆರಿಸಿಕೊಂಡೇ ನಿನಗಾಗಿ ಪರಿಶುದ್ಧವಾಗಿ ಜೀವಿಸಲು ಆರಿಸಿಕೊಂಡೇ ವಂದನೆ ವಂದನೆ ತಾಯಿಯ ತಾಯಿಯ ಗರ್ಭದಲ್ಲಿ ರೂಪಗೊಳ್ಳುವುದಕ್ಕೆ ಮುಂಚಿತವಾಗಿಯೇ ನಮ್ಮನ್ನು ನಿನ್ನ ಕಣ್ಣುಗಳು ಕಂಡವು ನೀ ನಮ್ಮನ್ನು ಕರ್ತನೆ ಆಯ್ಕೆ ಮಾಡಿಕೊಂಡೆ ಡ್ಯಾಡಿ ಹಾಲೆಲೂಯಾ ನಮ್ಮನ್ನು ಆರಿಸಿಕೊಂಡಿರುವೆ ವಂದನೆ 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 ಹಾಲೆಲೂಯಾ ನಿಮಗೆ ವಂದನೆ ನಿಮಗೆ ವಂದನೆ ಹಾಲೆಲೂಯಾ ನಿಮಗೆ ವಂದನೆ ನಿಮಗೆ ವಂದನೆ ಹಾಲೆಲೂಯಾ ನಿಮ್ಮ ಪ್ರೀತಿಗಾಗಿ ವಂದನೆ ನಿಮ್ಮ ಕೃಪೆಗಾಗಿ ವಂದನೆ ನಿಮ್ಮ ದಯೆಗಾಗಿ ವಂದನೆ 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 ಆಹಾ ಆಹಾ ಲೇಲೂಯಾ ಆಹಾ
ರಾಜಾದಿ ರಾಜನು ಕರ್ತಾದಿ ಕರ್ತನು ಉನ್ನತೋನ್ನತಗಳಲ್ಲಿ ಸಿಂಹಾಸನ ರೂಢನು ನಿನಗೆಲ್ಲ ಘನತೆ ಗೌರವ ಮಹಿಮೆ ಆರಾಧನೆ ಯೇಸುವಿನ ನಾಮದಲ್ಲಿ ಜೀವವುಳ್ಳ ಪರಮ ತಂದೆ ಆಮೆನ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕಾಗಿ ತಿಮೊಥೆಯನಿಗೆ ಪೌಲನು ಬರೆದ ಎರಡನೇ ಪತ್ರಿಕೆ ನಾಲ್ಕನೇ ಅಧ್ಯಾಯ ಎಂಟನೇ ವಾಕ್ಯವನ್ನು ಓದಿ. ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. ನೀತಿವಂತನಿಗೆ ದೊರಕುವ ಜಯಮಾಲೆಯು ನನ್ನ ಮುಂದೆ ಸಿದ್ಧವಾಗಿದೆ, ನನಗೆ ಸಿದ್ಧವಾಗಿದೆ. ಹಾಲೆಲೂಯ. ನೀತಿವಂತನಿಗೆ ದೊರಕುವ ಕಿರೀಟ, ನೀತಿವಂತನಿಗೆ ದೊರಕುವಂತಹ ಜಯಮಾಲೆ, ನೀತಿವಂತನಿಗೆ ದೊರಕುವಂತಹ ಕೀರ್ತಿ ಸ್ತೋತ್ರ ನನ್ನ ಕಣ್ಣಿಗೆ ಕಾಣ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ಹಾಲೆಲೂಯ. ನಿಮಗೂ ಸಹ ಒಂದು ಕೀರ್ತಿ ಸ್ತೋತ್ರ ಇದೆ, ನಿಮಗೂ ಸಹ ಒಂದು ಜಯಮಾಲೆ ಇದೆ. ಪಕ್ಕದಲ್ಲಿರೋರಿಗೆ ಹೇಳಿ, ನಿಮಗೂ ಸಹ ಒಂದು ಜಯಮಾಲೆ ಇದೆ. ಹಾಲೆಲೂಯ. ಇನ್ನೊಂದು ಭಾಷೆ ಅಂತರದಲ್ಲಿ ಕಿರೀಟ ಇದೆ ಅಂತ ಹೇಳಿ. ನಿಮಗೂ ಸಹ ಒಂದು ಕಿರೀಟ ಇದೆ, ಜಯಮಾಲೆ ಇದೆ. ಆದರೆ ಅದಕ್ಕೆ ಮೇಲಿರೋ ವಚನ ಓದ್ಕೊಂಡು ಆಮೇಲೆ ಕೆಳಕ್ಕೆ ಬನ್ನಿ. ಏನು ಮಾಡಿ, ಮೇಲಿರುವ ವಚನ ಓದಿ ಆಮೇಲೆ ಕೆಳಕ್ಕೆ ಬನ್ನಿ. ನಾವು ಕೆಳಗಿರೋದನ್ನ ಮಾತ್ರ ಇಟ್ಕೊಂಡ್ಬಿಡ್ತೀವಿ. ಮೇಲ್ಗಡೆ ವಚನ, ಏಳನೇ ವಚನ ಏನು ಹೇಳ್ತದೆ? ನನ್ನ ಓಟವನ್ನು ಕಡೆಗಾಣಿಸಿದ್ದೆ. ಹಾ 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 ಹಾ. ಇನ್ನೂ ಸ್ವಲ್ಪ ಚೆನ್ನಾಗಿ ಹಿಂದ್ಗಡೆಯಿಂದ ಓದ್ರಿ. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ. ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ. ಶ್ರೇಷ್ಠ ಹೋರಾಟವನ್ನು ಮಾಡಿ. ಇವತ್ತು ಇದನ್ನು ಯಾರು ಮಾಡೋಕ್ಕೆ ಇಷ್ಟ ಇಲ್ಲ. ಆದರೆ ಕಿರೀಟ ಮಾತ್ರ ಬಂದ್ಬಿಡ್ಬೇಕು. ರನ್ನಿಂಗ್ ರೇಸ್ ಓಡಲೇಬಾರ್ದು. ಕರೆದು ಪ್ರೈಸ್ ಮಾತ್ರ ಕೊಟ್ಬಿಡ್ಬೇಕು. ಸಂಡೆ ಕ್ಲಾಸ್ಗೆ ಬರಲೇಬಾರ್ದು. ಮುಂದೆ ಕರೆದು ಮಾತ್ರ ಪ್ರೈಸು ಕೊಟ್ಬಿಡ್ಬೇಕು. ನನ್ನ ಮಗನಿಗೆ ಯಾಕೆ ಕೊಟ್ಟಿಲ್ಲ, ನನ್ನ ಮಗಳಿಗೆ ಯಾಕೆ ಕೊಟ್ಟಿಲ್ಲ, ಏನು ಮಾಡಬಾರ್ದು. ಆದರೆ ಪ್ರೈಸ್ ಮಾತ್ರ ಬಂದುಬಿಡಬೇಕು. ನಮ್ಮ ಆಲೋಚನೆ ಹೆಂಗಿದೆ ನೋಡ್ರಿ. ಆದರೆ ಪೌಲನ್ ಏನು ಹೇಳ್ತಾನೆ, ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ಓಟವನ್ನು ಕಡೆಗಾಣಿಸಿದ್ದೇನೆ, ಜಯಮಾಲೆ ನನ್ನ ಎದುರಿಗೆ ಕಾಣ್ತಾ ಇದೆ. ಹಲ್ಲೆಲೂಯ. ಇನ್ನೊಂದ್ಸರಿ ಓದಿ ಓದಿ. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ. ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ. ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಕೀರ್ತಿ ಸ್ತೋತ್ರ ಜಯಮಾಲೆ ಎಲ್ಲವನ್ನು ದೇವರು ನಮಗೋಸ್ಕರ ಇಟ್ಟಿದ್ದಾನೆ. ಹಾಲೆಲೂಯ. ನಿಜ, ನಾವು ಯೇಸುವಿನ ಕಲ್ವಾರಿ ಶಿಲುಬೆಯಲ್ಲಿ ಆತ ನಮಗೋಸ್ಕರ ಮಾಡಿ ಮುಗಿಸಿದ ಕಾರ್ಯವನ್ನು ನಾವು ನಂಬ್ತೇವೆ. ನಮಗಾಗಿ ಎಲ್ಲವನ್ನ ಮಾಡಿ ಮುಗಿಸಿದ್ದಾನೆ. ಇನ್ನು ನಾವು ಮಾಡಬೇಕಾದ್ದು ಏನೂ ಇಲ್ಲ, ಎಲ್ಲವನ್ನ ಮಾಡಿ ಮುಗಿಸಿಬಿಟ್ಟಿದ್ದಾನೆ. ಆದರೆ ಸುಮ್ಮನೆ ಕುಂತ್ಕೊಂಡ್ರೆ ಬರೋದಿಲ್ಲ. ಆತನ ಮಾಡಿ ಮುಗಿಸಿರೋದನ್ನ ತಗೊಳ್ಳೋಕ್ಕಾದರೂ ನಾವು ಏನು ಮಾಡಬೇಕು, ಎದ್ದು ನಾವು ಓಡಬೇಕು ತಗೊಳ್ಳಿಕ್ಕೆ. ಹಾಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಕಷ್ಟದ ಹಾದಿ. ಹಾಲೆಲೂಯ. ಇದೇನಪ್ಪ ಬೆಳೆ ಬೆಳಗ್ಗೆ ಈ ರೀತಿ ಅಪಶಕುನ ನುಡಿತಾ ಇದ್ದಾರೆ ಫಾಸ್ಟ್ ಅಂತ ಹೇಳ್ತೀರಾ? ನಾವು ಅಪಶಕುನವನ್ನು ಅಥವಾ ಶಕುನವನ್ನು ನಂಬೋದಿಲ್ಲ. ನಾವು ಕೃಪೆಯನ್ನು ನಂಬಿದ್ದೇವೆ. ಹಾಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ.
ಅನೇಕರು ಕೃಪೆಯನ್ನು ನೆವ ಮಾಡಿಕೊಂಡು ಕಲ್ವಾರಿ ಶಿಲುಬೆಯಲ್ಲಿ ಆತನು ಮಾಡಿ ಮುಗಿಸಿದ ಕಾರ್ಯವನ್ನು ನೆವ ಮಾಡಿಕೊಂಡು ತಾನೇನು ಮಾಡಬೇಕಾದಿಲ್ಲ ಅಂತ ಹೇಳಿ ಮೋಸ ಹೋಗ್ತಾ ಇದ್ದಾರೆ. ನಿಜ, ನಮಗಾಗಿ ಎಲ್ಲವನ್ನ ಮಾಡಿ ಮುಗಿಸಿದ್ದಾನೆ, ಶಿಲುಬೆಯಲ್ಲಿ ಮಾಡಿ ಮುಗಿಸಿದ್ದಾನೆ. ಆದರೆ ಅದನ್ನು ನಮ್ಮದಾಗಿಸಿಕೊಳ್ಳಿಕ್ಕೆ ನಾವು ಸಹ ನಮ್ಮ ಕಡೆಯಿಂದ ಪರಿಶ್ರಮವನ್ನು ವಹಿಸಬೇಕಾಗಿರೋದು ಬಹಳ ಅಗತ್ಯವಾಗಿದೆ. ಸತ್ಯವೇದದಲ್ಲಿ ಯಾರ ಜೀವಿತ ಬೇಕಾದ್ರೂ ತೆಗೆದುಕೊಳ್ಳ್ರಿ, ಪರಿಶ್ರಮದ ಹೆಜ್ಜೆ ಇಡದೆ ಯಾರು ಕಿರೀಟವನ್ನು ಪಡ್ಕೊಂಡಿಲ್ಲ, ಯಾರು ಯಶಸ್ಸನ್ನು ಪಡ್ಕೊಂಡಿಲ್ಲ. ಯಾರೆಲ್ಲ ಯಶಸ್ಸನ್ನು ಪಡ್ಕೊಂಡವರಾಗಿ ಸತ್ಯವೇದ ಹೇಳ್ತದೋ ಅವರ ಹಾದಿಯನ್ನು ತಿರುಗಿಸಿ ನೋಡಿ. ಅಷ್ಟು ದೂರ ಯಾಕೆ, ಇದೇ ಪೌಲನ ಜೀವಿತವನ್ನು ಸ್ವಲ್ಪ ನೀವು ಓದ್ ನೋಡ್ರಿ. ಪೌಲನ ಜೀವಿತವನ್ನು ಓದ್ ನೋಡಿ. ಕೊರಿಂಥದವರಿಗೆ ಬರೆದ ಪತ್ರಿಕೆ 2 ಕೊರಿಂಥ 11 23 ಓದಿ, 23-28. ಅವರು ಕ್ರಿಸ್ತನ ಸೇವಕರೋ? ಅವರಿಗಿಂತ ನಾನು ಹೆಚ್ಚಾಗಿ ಸೇವೆ ಮಾಡುವವನಾಗಿದ್ದೇನೆ. ಬುದ್ಧಿ ಸ್ವಾಧೀನವಿಲ್ಲದವನಾಗಿ ಮಾತಾಡುತ್ತೇನೆ. ಆತನ ಸೇವೆಯಲ್ಲಿ ಅವರಿಗಿಂತ ಹೆಚ್ಚಾಗಿ ಪ್ರಯಾಸಪಟ್ಟೆನು. ಹೆಚ್ಚಾಗಿ ಸೆರೆಮನೆಗಳೊಳಗೆ ಬಿದ್ದೆನು. ಮಿತಿಮೀರಿ ಪೆಟ್ಟುಗಳನ್ನು ತಿಂದೆನು. ಅನೇಕ ಸಾರಿ ಮರಣದ ಬಾಯೊಳಗೆ ಸಿಕ್ಕಿಕೊಂಡೆನು. ಹೆಚ್ಚಾಗಿ ಪ್ರಯಾಸಪಟ್ಟೆನು, ಹೆಚ್ಚಾಗಿ ಸೆರೆಮನೆಯೊಳಗೆ ಬಿದ್ದೆನು, ಮಿತಿಮೀರಿ ಪೆಟ್ಟು ತಿಂದೆನು, ಅನೇಕ ಸಾರಿ ಮರಣದ ಬಾಯೊಳಗೆ ಸಿಕ್ಕಿಕೊಂಡೆನು. 5 ಸಾರಿ ಯಹೂದ್ಯರಿಂದ ನನಗೆ 1 ಕಡಿಮೆ 40 ಏಟುಗಳು ಬಿದ್ದವು. 3 ಸಾರಿ ಸರ್ಕಾರದವರು ಚಡಿಗಳಿಂದ ನನ್ನನ್ನು ಹೊಡೆಸಿದರು. 1 ಸಾರಿ ಜನರು ನನ್ನನ್ನು ಕೊಲ್ಲುವುದಕ್ಕೆ ಕಲ್ಲೆಸೆದರು. 3 ಸಾರಿ ನಾನಿದ್ದ ಹಡಗವು ಒಡೆದು ಹೋಯಿತು. 3 ಸಾರಿ ನಾನು ಹೋಗ್ತಾ ಇದ್ದಂತ ಹಡಗು ಒಡೆದು ಹೋಯಿತು. 1 ರಾತ್ರಿ 1 ಹಗಲು ಸಮುದ್ರದ ನೀರಿನಲ್ಲಿ ಕಳೆದೆನು. ಆತನ ಸೇವೆಯಲ್ಲಿ ಎಷ್ಟೋ ಪ್ರಯಾಣಗಳನ್ನು ಮಾಡಿದೆನು. ನದಿಗಳ ಅಪಾಯಗಳು, ಕಳ್ಳರ ಅಪಾಯಗಳು, ಸ್ವಂತ ಜನರಿಂದ ಅಪಾಯಗಳು, ಅನ್ಯ ಜನರಿಂದ ಅಪಾಯಗಳು, ಪಟ್ಟಣದಲ್ಲಿ ಅಪಾಯಗಳು, ಕಾಡಿನಲ್ಲಿ ಅಪಾಯಗಳು, ಸಮುದ್ರದಲ್ಲಿ ಅಪಾಯಗಳು, ಸುಳ್ಳು ಸಹೋದರರೊಳಗೆ ಇರುವಾಗ ಅಪಾಯಗಳು ನನಗೆ ಸಂಭವಿಸಿದವು. ಪ್ರಯಾಸ ಪರಿಶ್ರಮಗಳಿಂದ ಕೆಲಸ ನಡೆಸಿ ಅನೇಕ ಸಾರಿ ನಿದ್ದೆಗೆಟ್ಟು ಹಸಿವೆ ಬಾಯಾರಿಕೆಗಳನ್ನು ಪಟ್ಟು ಅನೇಕ ಸಾರಿ ಉಪವಾಸವಾಗಿಯೂ ಚಳಿಯಲ್ಲಿಯೂ ವಸ್ತ್ರವಿಲ್ಲದೆಯೂ ಇದ್ದು ಆತನನ್ನು ಸೇವಿಸಿದ್ದೇನೆ. ಎಂತಹ ಒಂದು ಸನ್ನಿವೇಶ ನೋಡ್ರಿ. ನಾವು ಸುಮ್ಮನೆ ಹೇಳ್ಬಿಡ್ತೀವಿ, ಜೀವಮಾಲೆ ನನ್ನ ಮುಂದೆ ಇದೆ, ಜಯಮಾಲೆ ನನ್ನ ಮುಂದೆ ಇದೆ, ಕಿರೀಟ ನನ್ನ ಮುಂದೆ ಇದೆ. ಯಾವುದು ಸುಮ್ಮನೆ ಬರಲ್ಲ. ಹಾಲೆಲೂಯಾ. ಪಕ್ಕದಲ್ಲಿರೋರಿಗೆ ಹೇಳಿ, ಸುಮ್ಮನೆ ಯಾವುದು ಬರಲ್ಲಕ್ಕ ಅಣ್ಣ, ಯಾವುದು ಸುಮ್ಮನೆ ಬರಲ್ಲಣ್ಣ. ಪರಿಶ್ರಮ ಪಟ್ಟು, ಪ್ರಯಾಸ ಪಟ್ಟು, ಅಲ್ಲೊಂದು ಪದ ಹೇಳ್ತಾನಲ್ಲ ಇಲ್ಲೂ, ಪರಿಶ್ರಮ ಪ್ರಯಾಸದ ಬಗ್ಗೆ, ಪ್ರಯಾಸ ಪರಿಶ್ರಮಗಳಿಂದ ಕೆಲಸ ನಡೆಸಿ. ಪ್ರಯಾಸ ಪರಿಶ್ರಮಗಳಿಂದ ಕೆಲಸ ನಡೆಸಿ. ಎಲ್ಲಿ ಪ್ರಯಾಸ ಪರಿಶ್ರಮ ಇದೆಯೋ ಅಲ್ಲಿ ಒಂದು ಕೀರ್ತಿ ಇದೆ, ಅಲ್ಲಿ ಒಂದು ಕಿರೀಟ ಇದೆ, ಅಲ್ಲಿ ಒಂದು ಜಯಮಾಲೆ ಇದೆ. ಸುಮ್ಮನೆ ಜಯಮಾಲೆ ಬರೋದಿಲ್ಲ ರೀ, ಅದರ ಹಿಂದೆ ಒಂದು ಯಥಾರ್ಥವಾದಂತಹ ಒಂದು ಶ್ರಮ ಅನ್ನುವುದು ಇದೆ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಇಸಾಕನು ಬೀಜ ಬಿತ್ತಿದನು, ಕರ್ತನು ಅದನ್ನು 100ರಷ್ಟು ಕೊಯ್ದುಕೊಳ್ಳುವಂತೆ ಮಾಡಿದನು. ಅವನು ಬೀಜನೇ ಬಿತ್ತದೆ ಅವನು 100ರಷ್ಟು ಕೊಯ್ದುಕೊಳ್ಳಲಿಕ್ಕೆ ಹೇಗೆ ಸಾಧ್ಯ? ಶ್ರಮ ಪಡದೆ ನಾವು ಏನನ್ನು ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಜ್ಞಾನೋಕ್ತಿ 24:30-34
ಸೋಮಾರಿಯ ಹೊಲದ ಮೇಲೆಯು ಬುದ್ಧಿಹೀನನ ತೋಟದ ಮೇಲೆಯೂ ಹಾದು ಹೋದೆನು ಆಹಾ ಮುಳ್ಳುಗಿಡಗಳು ಅದರಲ್ಲಿ ಹರಡಿಕೊಂಡು ಸೋಮಾರಿಯ ತೋಟದ ಮೇಲೆ ಹಾದು ಹೋದನಂತೆ. ಏನು ಹರಡಿಕೊಂಡಿತ್ತಂತೆ? ಮುಳ್ಳುಗಿಡಗಳು ಹರಡಿಕೊಂಡಿತ್ತಂತೆ. ಆ ಕಳೆಗಳು ಅದನ್ನು ಮುಚ್ಚಿದ್ದವು. ಅದರ ಕಲ್ಲಿನ ಗೋಡೆಯು ಹಾಳಾಗಿತ್ತು. ಅದಕ್ಕೆ ಸೇಫ್ಟಿನೇ ಇಲ್ಲ, ಹಾಳಾಗಿತ್ತು. ಆಗ ನಾನು ನೋಡಿ ಮನಸ್ಸಿಟ್ಟೆನು. ದೃಷ್ಟಿಸಿ ಶಿಕ್ಷಿತನಾದೆನು. ಇನ್ನೂ ಸ್ವಲ್ಪ ನಿದ್ರೆ. ಇನ್ನೂ ತುಸು ತೂಕಡಿಕೆ. ಇನ್ನೂ ಸ್ವಲ್ಪ ನಿದ್ದೆಗಾಗಿ ಕೈ ಮುರಿದುಕೊಳ್ಳುವೆಯಾ? ಬಡತನವು ದಾರಿಗಳ್ಳನ ಹಾಗೂ ಕೊರತೆಯು ಪಂಜುಗಳ್ಳನಂತೆಯೂ ನಿನ್ನ ಮೇಲೆ ಬೀಳುವವು. ನೋಡಿ ಹೆಂಗೆ ವಾಕ್ಯ ಹೇಳ್ತದೆ. ಸೋಮಾರಿಯ ಹೊಲದ ಮೇಲೆ ಹಾದು ಹೋದನಂತೆ. ಅಲ್ಲಿ ಎಲ್ಲ ಬೆಳೆಗಳು ಬೆಳೆದು ನಿಂತಿತ್ತ? ಸಮೃದ್ಧಿಯಾಗಿ ಬೆಳೆದು ನಿಂತಿತ್ತ? ಏನು ಹೇಳ್ತದೆ ವಾಕ್ಯ? ಮುಳ್ಳು ಗಿಡಗಳು ಬೆಳೆದಿತ್ತು, ಅವನಿಗೆ ಕೊಯ್ದುಕೊಳ್ಳಿಕ್ಕೆ ಏನೂ ಇಲ್ಲ. ಅವನಿಗೆ ಅಭಿವೃದ್ಧಿಗೆ ಏನೂ ಅಲ್ಲಿ ಕಾಣಲಿಲ್ಲ. ಅವನ ಏಳಿಗೆಗೆ ಏನೂ ಕಾಣಲಿಲ್ಲ. ಅದಕ್ಕೆ ಅವನು ಹೇಳ್ತಾನೆ, ಅದನ್ನು ನೋಡಿ ಮನಸ್ಸಿಟ್ಟೆನು, ದೃಷ್ಟಿಸಿ ಶಿಕ್ಷಿತನಾದೆನು. ಅದನ್ನು ನೋಡಿ ನಾನು ಪಾಠ ಕಲ್ತ್ಕೊಂಡೆ. ಮೈಗಳತನ ಅದು ಏಳಿಗೆಗೆ ದಾರಿಯಲ್ಲ, ಅದು ನಾಶನಕ್ಕೆ ಹಾದಿ. ಎಲ್ಲಿ ಶ್ರಮ ಪಡುವಿಕೆ ಇದೆಯೋ, ಎಲ್ಲಿ ಶ್ರಮ ಹಾಕ್ತಾರೋ, ಯಾವುದೋ ಒಂದು ವಿಷಯದಲ್ಲಿ ಶ್ರಮ ಹಾಕ್ತಾರೋ, ಅಲ್ಲಿ ಒಂದು ಕೀರ್ತಿ ಇದೆ, ಅಲ್ಲಿ ಒಂದು ಏಳಿಗೆ ಇದೆ, ಅಲ್ಲಿ ಒಂದು ಅವರ ಪ್ರಯಾಸಕ್ಕೆ ತಕ್ಕ ಪ್ರತಿಫಲ ಇದೆ. ಹಾಲೆಲೂಯಾ. ಕೆಲವು ಸಮಯಗಳಲ್ಲಿ ಕೆಲವರು ಅಭಿವೃದ್ಧಿ ಆಗೋದು ನೋಡಿ ಹೊಟ್ಟೆ ಕಿಚ್ಚು ಪಡ್ತಾರೆ. ಇದೇನು ಅಂತ ಹೇಳಿ ಅವನು ನೋಡಿ ಹೊಟ್ಟೆ ಕಿಚ್ಚು ಪಡ್ತಾರೆ. ಆದರೆ ಅವನು ಪಟ್ಟ ಪ್ರಯಾಸಗಳು ಯಾರೂ ಯೋಚನೆ ಮಾಡೋದಿಲ್ಲ. ಅವನು ಎಷ್ಟು ಕಷ್ಟಪಟ್ಟಿದ್ದಾನೆ, ಹಗಲು ರಾತ್ರಿ ಶ್ರಮ ಪಟ್ಟಿದ್ದಾನೆ. ಅಡ್ಡದಾರಿಯಲ್ಲಿ ಬರುವವ್ರನ್ನ ನಾನು ಹೇಳ್ತಾ ಇಲ್ಲ. ಯಥಾರ್ಥವಾಗಿ ಶ್ರಮ ಪಟ್ಟು ಏಳಿಗೆ ಹೊಂದಿರುವವ್ರನ್ನ ನಾನು ಹೇಳ್ತಾ ಇದ್ದೀನಿ. ಒಳ್ಳೆ ಕೆಲಸದಲ್ಲಿ, ಒಳ್ಳೆ ಜಾಬ್ನಲ್ಲಿ ಮೇಲೆ ಬಂದಿದ್ದಾನೆ ಅಂತ ಹೇಳಿದ್ರೆ ಸುಮ್ಮನೆ ಬಂದ್ಬಿಡ್ತಾ ಅದು? ಎಷ್ಟು ರಾತ್ರಿ ನಿದ್ದೆಗೆಟ್ಕೊಂಡು ಓದಿದ್ನೋ, ಎಷ್ಟು ಥೀಸಿಸ್ ಬರೆದನೋ, ಎಷ್ಟು ಶ್ರಮ ಪಟ್ಟನೋ. ಒಂದು ಶ್ರಮ ಇದ್ದರೆ ಅದರ ನಂತರ ಒಂದು ಕೀರ್ತಿ ಅನ್ನುವುದು ಇದೆ. ಕೀರ್ತಿ ಅನ್ನುವುದು ನೀವು ಸತ್ಯವೇದದಲ್ಲಿ ಯಾರ ಜೀವಿತವನ್ನು ನೋಡಿದ್ರೂ ಸಹ ಅದರ ಹಿಂದೆ ಒಂದು ಯಥಾರ್ಥವಾದ ಪರಿಶ್ರಮ ಅನ್ನುವುದು ಇದೆ ರೀ. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ನೀತಿವಂತನಿಗೆ ದೊರಕುವ ಜಯಮಾಲೆ ನನ್ನ ಮುಂದೆ ಇದೆ ಅಂತ ಹೇಳಿ ಪೌಲನು ಹೇಳಿದ್ದು ಸುಮ್ಮನೆ ಅಲ್ಲ. ಅವನು ಪಟ್ಟ ಪಾಡುಗಳು, ಅವನ ಪ್ರಯಾಸ, ಅವನ ತ್ಯಾಗ, ಅವನ ಸಮರ್ಪಣೆ, ಅದೆಲ್ಲವೂ ಕೂಡ ಒಂದು ದಿನ ಕಿರೀಟವಾಗಿ ಜಯಮಾಲೆಯಾಗಿ ಅವನ ಮುಂದೆ ಕಾಣ್ತಾ ಇತ್ತು. ಹಾಲೆಲೂಯಾ. ಅದರಿಂದಾಗಿ ದೇವರ ಮಕ್ಕಳು ಬಹಳ ಜಾಗ್ರತೆಯಿಂದಿರಿ. ನಮ್ಮ ರಕ್ಷಣೆ ವಿಷಯದಲ್ಲಿ, ಆತ್ಮಿಕ ಜೀವಿತ ವಿಷಯದಲ್ಲಿ ನಾವು ಎಕ್ಸ್ಟ್ರಾ ಎಫರ್ಟ್ ಹಾಕಿ ನಾವು ಪ್ರಯಾಸ ಪಡಲಿಲ್ಲ ಅಂದರೆ, ನಮ್ಮ ಆತ್ಮಿಕ ಜೀವಿತದ ವಿಷಯದಲ್ಲಿ ನಾವು ಎಕ್ಸ್ಟ್ರಾ ಏನಾದರೂ ಶ್ರಮ ವಹಿಸಲಿಲ್ಲ ಅಂದರೆ ನಮ್ಮ ಆತ್ಮಿಕ ಜೀವಿತದಲ್ಲಿ ಇನ್ನೊಂದು ಲೆವೆಲ್ಗೆ ನಾವು ಹೋಗಲಿಕ್ಕೆ ಆಗಲ್ಲ. ಇಹಲೋಕ ಸಂಬಂಧವಾಗಿಯೂ ಸಹ ಎಕ್ಸ್ಟ್ರಾ ಎಫರ್ಟ್, ಎಕ್ಸ್ಟ್ರಾ ಪ್ರಯತ್ನ ಹಾಕಲಿಲ್ಲ ಅಂದರೆ ನೆಕ್ಸ್ಟ್ ಲೆವೆಲ್ಗೆ ನಾವು ಹೋಗ್ಲಿಕ್ಕೆ ಆಗಲ್ಲ. ನೋಡಿ, ಅಬ್ರಹಾಮನ್ನ ತಗೊಳ್ಳಿ. ಅಬ್ರಹಾಮನ್ನ ದೇವರು ಕರೆದಾಗ, ನಿನ್ನನ್ನು ಜಗತ್ತಿನಲ್ಲಿ ಎಲ್ಲರ ಮುಂದೆ ನಾನು ಪ್ರಖ್ಯಾತಿಗೊಳಿಸ್ತೀನಿ, ಫೇಮಸ್ ಆಗಿ ಮಾಡ್ತೀನಿ, ನಿನ್ನನ್ನು ಆಶೀರ್ವದಿಸ್ತೀನಿ ಅಂತ ಹೇಳಿ ದೇವರು ಕರೆದನು. ಆಶೀರ್ವದಿಸ್ತಾ ಇಲ್ವಾ ಹೇಳಿ? ಅವನ ಆಸ್ತಿಯನ್ನು ಭೂಮಿನೇ ಹೊರಕ್ಕಾಗಲಿಲ್ಲ. ಅವನ ಸಂತತಿ ಆಕಾಶದ ನಕ್ಷತ್ರಗಳಷ್ಟು ವೃದ್ಧಿಯಾಯಿತು. ಇವತ್ತು ನಂಬಿಕೆಯಿಂದ ನಾವು ಕೂಡ ಅಬ್ರಹಾಮನ ಸಂತತಿ ಅಂತ ಹೇಳ್ಕೊಳ್ತೀವಿ. ಆದರೆ ಅಬ್ರಹಾಮನಿಗೆ ಆ ವಾಗ್ದಾನ ಬಂದ ತಕ್ಷಣ ಅದು ಅಷ್ಟು ಈಸಿ ಆಗಿರಲಿಲ್ಲ. ಸ್ವಂತ ಸಂಬಂಧ, ಬಂಧು ಬಳಗ, ಸ್ವದೇಶ ಎಲ್ಲವನ್ನು ಬಿಟ್ಟು
ತಾನು ತಿಳಿಯದೇ ಇರುವ ದೇಶಕ್ಕೆ ಹೋಗಬೇಕಾಗಿತ್ತು. ಅದಕ್ಕೆ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ನೋಡ್ತೇವೆ, ನಂಬಿಕೆಯಿಂದ ಹೊರಟೋದನಂತೆ. ಎಲ್ಲಿಗೆ ಹೋಗ್ತೀನಿ ಅಂತ ಗೊತ್ತಿಲ್ಲದೆ ಹೊರಟೋದನು, ಆತನ ಮಾತನ್ನು ನಂಬಿ, ಕರ್ತನ ಮಾತನ್ನು ನಂಬಿ ಹೊರಟು ಹೋದನು. ಸೊ ವೆರಿ ಹಾರ್ಡ್ ಥಿಂಗ್, ತುಂಬ ಕಷ್ಟಕರವಾದ ಕೆಲಸ. ನಿಮಗೆ ಕೇಳಿಸ್ಕೊಳ್ಳಿಕ್ಕೆ ಈಸಿಯಾಗಿ ಅನಿಸ್ಬೋದು, ಅದನ್ನು ನಿಜವಾಗ್ಲೂ ಅನುಭವದಲ್ಲಿ ಬಂದರೆ ಅದು ಬಹಳ ಕಷ್ಟಕರವಾದ ಕೆಲಸ. ತಾನು ಎಲ್ಲಿಗೆ ಹೋಗ್ತೀನಿ ಅಂತಲೇ ಗೊತ್ತಿಲ್ಲದೆ, ಅದರಲ್ಲೂ ಅವನು ಕಾನಾನ್ ದೇಶಕ್ಕೆ ಬಂದಾಗ ಅಲ್ಲಿ ಭೀಕರ ಕ್ಷಾಮ ಇತ್ತಂತೆ. ನೀವು 12ನೇ ಅಧ್ಯಾಯದಲ್ಲಿ ನೀವು ಅದನ್ನು ಓದ್ಬೋದು. ಭೀಕರ ಕ್ಷಾಮ, ಭಯಂಕರವಾದ ಬರಗಾಲ. ಅವನ ಪರಿಸ್ಥಿತಿಯನ್ನು ನೋಡುವಾಗ ಅದು ನಿಜವಾಗ್ಲೂ ಅದು ಹೋರಾಟದ ಹಾದಿ. ಆದರೆ ಅವನನ್ನು ಆಶೀರ್ವದಿಸುವುದಾಗಿ ಹೇಳಿದ ಕರ್ತನು ಆಶೀರ್ವಾದ ಮಾಡಿದನು. ಆ ಹಾದಿಯನ್ನು ಅವನು, ಕಷ್ಟದ ಹಾದಿಯನ್ನು ಅವನು ಹಾದು ಬಂದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಯಾಕೋಬನ ವಿಷಯದಲ್ಲಿ ತಗೊಂಡ್ರು ಕೂಡ, ಯಾಕೋಬನಿಗೆ ದೇವರು ಪ್ರತ್ಯಕ್ಷನಾಗಿ 30ನೇ ಅಧ್ಯಾಯದಲ್ಲಿ ಆದಿಕಾಂಡ 27ನೇ ಅಧ್ಯಾಯ 27ನೇ ವಚನದಲ್ಲಿ ಅವನ ತಂದೆ ಇಸಾಕನು ಯಾಕೋಬನನ್ನು ಆಶೀರ್ವಾದ ಮಾಡ್ತಾನೆ. ಆದಿಕಾಂಡ 28ನೇ ಅಧ್ಯಾಯ 13ರಿಂದ 15ನೇ ವಾಕ್ಯಗಳವರೆಗೆ ಓದುವಾಗ ಅಲ್ಲಿ ದೇವರು ಅವನಿಗೆ ದರ್ಶನ ಕೊಟ್ಟು, ಬೆತ್ತೆಲ್ನಲ್ಲಿ ಲೂಸ್ ಎಂಬಂಥ ಸ್ಥಳದಲ್ಲಿ ದೇವನು ಅವನಿಗೆ ದರ್ಶನ ಕೊಟ್ಟು ಅವನನ್ನು ಆಶೀರ್ವದಿಸುವುದಾಗಿ, ಅವನ ಸಂತತಿಯನ್ನು ಆಶೀರ್ವದಿಸುವುದಾಗಿ, ಅವನು ಇರುವಂಥ ಸ್ಥಳವನ್ನು ಅವನಿಗೆ ಅವನಿಗೂ ಅವನ ಸಂತತಿಗೂ ಕೊಡುವುದಾಗಿ ವಾಗ್ದಾನ ಮಾಡುವುದನ್ನು ನೋಡ್ತೇವೆ. ನಿಜ, ಕೇಳಿಸ್ಕೊಳ್ಳಿಕ್ಕೆ, ಆಶೀರ್ವಾದ ಕೇಳಿಸ್ಕೊಳ್ಳಿಕ್ಕೆ ತುಂಬ ಚೆನ್ನಾಗಿದೆ. ಅವನು ಬೇಸಿಕ್ ಆಶೀರ್ವಾದಗಳಲ್ಲಿ ಬರಲಿಕ್ಕೇ ಹೆಂಡತಿ ಮಕ್ಕಳನ್ನ ಪಡ್ಕೊಂಡು ಸ್ವಲ್ಪ ಕಾಸು ಕರ್ಮಿನಿ ಕೈಲಿ ಹಿಡ್ಕೊಳ್ಳೋದ್ರೊಳಗೆ ಅವನಿಗೆ 20 ವರ್ಷ ಜೀತ ಮಾಡಬೇಕಾಯ್ತು. ಹೆಚ್ಚು ಕಡಿಮೆ 20 ವರ್ಷ ಗುಲಾಮನ ಹಾಗೆ ಅವನು ದುಡಿಬೇಕಾಯ್ತು, ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡಬೇಕಾಯ್ತು. ಆವಾಗ ನಾವು ಆದಿಕಾಂಡ 30ನೇ ಅಧ್ಯಾಯ 4ನೇ ವಚನದಲ್ಲಿ ಬರ್ತೀವಿ, ಅವನಿಗೆ ಬಹಳ ಸಂಪತ್ತು ಸ್ಟಾರ್ಟ್ ಆಗ್ತದೆ. ಈಗ ದಾಸ ದಾಸಿಯರು ಬರ್ತಾ ಇದ್ದಾರೆ, ಈಗ ಬ್ಲೆಸ್ಸಿಂಗ್ ಸ್ಟಾರ್ಟ್ ಆಗ್ತದೆ. ಆದಿಕಾಂಡ 43. ಯಾಕೋಬನು ಬಹಳ ಸಂಪತ್ತುಳ್ಳವನಾದನು, ಅವನಿಗೆ ದೊಡ್ಡ ದೊಡ್ಡ ಹಿಂಡುಗಳು, ದಾಸ ದಾಸಿಯರು, ಒಂಟೆ ಕತ್ತೆಗಳು ಹೇರಳವಾಗಿದ್ದವು. ಹಾಲೆಲೂಯಾ. 43ಕ್ಕೆ ಬರೀ 4 ಬರ್ಕೊಬಿಟ್ಟಿದೆ. ಬಹಳ ಸಂಪತ್ತು ಬಂತು, ಆದರೆ ಹಿಂದೆ ನೋಡಿ, 20 ಹೆಚ್ಚು ಕಡಿಮೆ 20 ವರ್ಷಗಳು ಅವನು ಬಹಳ ಹೋರಾಟಗಳನ್ನು, ಕಷ್ಟಗಳನ್ನು ಅನುಭವಿಸಿ ಜೀತದ ಆಳಿನ ಹಾಗೆ ಅವನು ದುಡಿಬೇಕಾದ ಒಂದು ಸನ್ನಿವೇಶ ಉಂಟಾಯಿತು. ಶ್ರಮ ಇಲ್ಲದೆ ಒಂದು ಏಳಿಗೆ ಅನ್ನೋದು ಅದು ದೇವರ ಮಾರ್ಗ ಅಲ್ಲವೇ ಅಲ್ಲ. ಮೋಶೆಯನ್ನು ತಗೊಳ್ಳಿ, ಯಹೋಶುವನ್ನು ತಗೊಳ್ಳಿ, ಅವರೆಲ್ಲ ಹಾರ್ಡ್ ವರ್ಕರ್ಸ್, ಹಗಲು ರಾತ್ರಿ ಶ್ರಮ ಪಟ್ಟವರು, ಅಪಮಾನ ನಿಂದೆಗಳನ್ನು ಸಹಿಸಿಕೊಂಡವರು, ಹೋರಾಟಗಳನ್ನು ಸಹಿಸಿಕೊಂಡವರು. ಅಷ್ಟು ದೂರ ಯಾಕೆ ಹೋಗ್ತೀರಿ? ನಮ್ಮ ಯೇಸಪ್ಪನನ್ನು ನೋಡಿ. ನಾವು ಈಸಿಯಾಗಿ ಹೇಳಿಬಿಡ್ತೀವಿ, ಎಲ್ಲ ನಾಮದಲ್ಲೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 8-9 ವಚನಗಳನ್ನು ಓದುವಾಗ ಅತ್ಯುನ್ನತ ಸ್ಥಾನ ಸಿಕ್ಕಿತು, ಎಲ್ಲ ಹೆಸರಿಗೂ ಮೇಲಾದ ಹೆಸರು. ವೆರಿ ಗುಡ್. ಆದರೆ ಅದು ಅಷ್ಟು ಸುಲಭವಾಗಿ ಸಿಕ್ಕಿಲ್ಲ ರೀ. ಯೇಸುವಿಗೆ ಪರಲೋಕದ ಮಹಿಮೆಯನ್ನು ತ್ಯಜಿಸಿ ಭೂಲೋಕಕ್ಕೆ ಬರೋದಂತ ಹೇಳಿದ್ರೆ ಅಷ್ಟು ಸಾಧಾರಣವಾದ ಕೆಲಸ ಅಲ್ಲ. ಸೃಷ್ಟಿ ಮಾಡಿದ ಸೃಷ್ಟಿಕರ್ತನು ತನ್ನನ್ನು ತಗ್ಗಿಸಿಕೊಂಡು ಮನುಷ್ಯನ ರೂಪದಲ್ಲಿ ಈ ಭೂಮಿಗೆ ಬರುವುದಂದರೆ ಸಾಧಾರಣವಾದ ಕೆಲಸನ. ಇವತ್ತು ಮನುಷ್ಯರು ಸ್ವಲ್ಪ ಅವ್ರಿಗೆ ಗೌರವ ಸಿಕ್ಕಲಿಲ್ಲ ಅಂದರೆ ಎಷ್ಟು ಅಪ್ಸೆಟ್ ಆಗ್ತಾರೆ. ಆದರೆ ಎಲ್ಲ ಘನತೆ ಗೌರವ ಎಲ್ಲವನ್ನ ಬದಿಗಿಟ್ಟು ನಮಗಾಗಿ ಲೋಕಕ್ಕೆ ಬಂದು ಎಷ್ಟು ಹೋರಾಟ, ಎಷ್ಟು ಅವಮಾನ, ನಿಂದನೆ, ಪೆಟ್ಟುಗಳು, ನೋವು, ಸಂಕಟಗಳು ಎಲ್ಲವನ್ನು ಯೇಸುಸ್ವಾಮಿ ಅನುಭವಿಸಿದರು. ಅದರ ನಂತರ
ಯೇಸು ಸ್ವಾಮಿಗೆ ಸಿಕ್ಕಿದ್ದು ಕೀರ್ತಿ, ಸ್ತೋತ್ರ, ಗೌರವ. ಹಾಲೆಲೂಯ. ನಿಜವಾಗಲೂ ಅದು ಕಷ್ಟಕರವಾದ ಹಾದಿ. ಎಲ್ಲೆಲ್ಲಿ ದೇವಜನರು ಏಳಿಗೆಯನ್ನು ಕಾಣ್ತಾರೋ ಅದೆಲ್ಲವೂ ಕಷ್ಟದ ಹಾದಿ. ಇವತ್ತು ನಮ್ಮ ಮನಸ್ಸನ್ನು ನಾವು ಈ ನಿಟ್ಟಿನಲ್ಲಿ ದೇವರ ಮಾರ್ಗದಲ್ಲಿ ನಾವು ಕ್ರಮ ಪಡಿಸ್ಕೊಳ್ಬೇಕು. ಒಂದು ಕೀರ್ತಿ ಸ್ತೋತ್ರ ಬೇಕು ಅಂತ ಹೇಳಿದ್ರೆ ನಾವು ಎಕ್ಸ್ಟ್ರಾ ಸ್ಟ್ರೈನ್ ಮಾಡಲಿಕ್ಕೆ, ರಿಸ್ಕ್ ತಗೊಳ್ಳಿಕ್ಕೆ, ಪ್ರಯಾಸ ಪಡಲಿಕ್ಕೆ ನಮ್ಮ ಮನಸ್ಸನ್ನು ಸಿದ್ಧಪಡಿಸಿಕೊಳ್ಬೇಕು. ಹಾಲೆಲೂಯ. ಎಲ್ಲಿ ಶ್ರಮ ಪಡ್ತಾರೋ, ಪ್ರಯಾಸ ಪಡ್ತಾರೋ ಅಲ್ಲಿ ಏಳಿಗೆ ಇದೆ. ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯದಲ್ಲಿ ನಾವೊಂದು ಸಾಮ್ಯವನ್ನು ಓದ್ತೇವೆ, ತಲಾಂತುಗಳ ಸಾಮ್ಯ. ಅದರಲ್ಲಿ ನಿಮಗೆ ಚೆನ್ನಾಗಿ ಗೊತ್ತಿದೆ, 5 ತಲಾಂತು, 2 ತಲಾಂತು, 1 ತಲಾಂತು. 5 ತಲಾಂತು ಹೊಂದಿದವನನ್ನು ನೋಡಿ ಯಜಮಾನನು ಬಹುಕಾಲದ ನಂತರ ಬಂದು ಲೆಕ್ಕ ಕೇಳ್ತಾನೆ. 20ನೇ ವಚನ. 5 ತಲಾಂತು ಹೊಂದಿದವನು ಮುಂದೆ ಬಂದು ಇನ್ನೂ 5 ತಲಾಂತು ತಂದು, ಸ್ವಾಮಿ ನೀನು 5 ತಲಾಂತನ್ನು ನನಗೆ ಕೊಟ್ಟಿದ್ದೀಯಲ್ಲ, ಈಗೋ ಇನ್ನೂ 5 ತಲಾಂತು ಸಂಪಾದಿಸಿದ್ದೇನೆ ಅಂದನು. ಅವನ ದಣಿಯು, ಬಲ ನಂಬಿಗಸ್ತನಾದ ಒಳ್ಳೆ ಆಳು ನೀನು, ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ. ಆಗ ನೀನು ಕೆಲಸ ಮಾಡಿದ್ದಿ, ನಿನ್ನ ನಾನು ದೊಡ್ಡ ಕೆಲಸದಲ್ಲಿ ಇಡ್ತೀನಿ. ಚಿಕ್ಕ ಕೆಲಸ ಕೊಟ್ಟದಕ್ಕೆ ನೀನು ನಂಬಿಗಸ್ತನಾಗಿ ಅದನ್ನು ಮಾಡಿದಿ, ನಿನ್ನನ್ನು ದೊಡ್ಡ ಕೆಲಸದಲ್ಲಿ ಇಡ್ತೀನಿ. ಪ್ರಮೋಷನ್ ನೋಡ್ರಿ. ಹಾಲೆಲೂಯ. ಅಲ್ಲಿ ಹಾರ್ಡ್ ವರ್ಕ್ ಇದೆ. 5 ತಲಾಂತನ ಅಂದರೆ ಅದಕ್ಕೆ ತಕ್ಕ ಶ್ರಮವನ್ನು ಹಾಕಿದ್ದಾನೆ. 2 ತಲಾಂತ ಹೊಂದಿದಾಗ, ಆಗ 2 ತಲಾಂತು ಹೊಂದಿದವನು ಮುಂದೆ ಬಂದು, ಸ್ವಾಮಿ 2 ತಲಾಂತು ನನಗೆ ಒಪ್ಪಿಸಿದೆಯಲ್ಲ, ಈಗೋ ಇನ್ನೂ 2 ತಲಾಂತು ಸಂಪಾದಿಸಿದ್ದೇನೆ ಅಂದ. ಇನ್ನೂ ಸಂಪಾದನೆ ಮಾಡಿದ್ದೀನಿ, ಶ್ರಮ ಪಟ್ಟಿದ್ದೀನಿ, ಕಷ್ಟ ಬಿದ್ದಿದ್ದೀನಿ, ಇನ್ನೂ 2ನ್ನು ಸಂಪಾದನೆ ಮಾಡಿದ್ದೀನಿ, ತಗೊಳ್ರಿ ಅಂತ ಹೇಳಿ ಕೊಡ್ತಾ ಇದ್ದಾನೆ. ಅದಕ್ಕೆ ಆಳು ಯಜಮಾನ ಹೇಳ್ತಾನೆ, ಅವನ ದಣಿಯು ಅವನಿಗೆ ನಂಬಿಗಸ್ತನಾದ ಒಳ್ಳೆ ಆಳು, ನಂಬಿಗಸ್ತನಾದ ಒಳ್ಳೆ ಆಳು, ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ, ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ, ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರು ಎಂದು ಹೇಳಿದನು. ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರು ಅಂತ ಹೇಳಿದನು. ಹಾಲೆಲೂಯ. ಕೊನೆಯದಾಗಿ, ತರುವಾಯ 1 ತಲಾಂತು ಹೊಂದಿದವನು ಸಹ ಮುಂದೆ ಬಂದು, ಸ್ವಾಮಿ ನೀನು ಕಠಿಣ ಮನುಷ್ಯನು, ನೀನು ಬಿತ್ತದಿರುವಲ್ಲಿ ಕೊಯ್ಯುವವನು, ನೀನು ತೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದು ಹೆದರಿಕೊಂಡು ಹೋಗಿ ನಿನ್ನ ತಲಾಂತನ್ನು ಭೂಮಿಯಲ್ಲಿ ಬಚ್ಚಿಟ್ಟೆನು, ಈಗೋ ನಿನ್ನದು ನಿನಗೆ ಸಂದಿದೆ ಎಂದನು. ಈಗೋ ನಿನ್ನದು ನಿನಗೆ ಅಂತ ಹೇಳಿದನು. ಆಗ ಅವನ ದಣಿಯು ಅವನಿಗೆ, ಮೈಗಳ್ಳನಾದ ಕೆಟ್ಟ ಆಳು ನೀನು, ನಾನು ಬಿತ್ತದಿರುವಲ್ಲಿ ಕೊಯ್ಯುವವನು, ದೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದೆಯಾ? ಹಾಗಾದರೆ ನೀನು ನನ್ನ ಹಣವನ್ನು ಸಾಹುಕಾರರಲ್ಲಿ ಬಡ್ಡಿಗೆ ಹಾಕಬೇಕಾಗಿತ್ತು, ನಾನು ಬಂದು ನನ್ನದನ್ನು ಬಡ್ಡಿ ಸಹಿತ ಪಡೆದುಕೊಳ್ಳುತ್ತಿದ್ದೆನು ಎಂದು ಹೇಳಿ ತನ್ನ ಸೇವಕರಿಗೆ ಆತನಿಂದ ಆ ತಲಾಂತು ತೆಗೆದು, 10 ತಲಾಂತು ಇದ್ದವನಿಗೆ ಕೊಡಿರಿ, ಇದ್ದವರಿಗೆಲ್ಲ ಕೊಡಲ್ಪಡುವುದು, ಅವರಿಗೆ ಮತ್ತು ಹೆಚ್ಚಾಗುವುದು, ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುವುದು, ಮತ್ತು ಕೆಲಸಕ್ಕೆ ಬಾರದ ಈ ಆಳನ್ನು ಹೊರಗೆ ಕತ್ತಲೆಗೆ ಹಾಕಿಬಿಡಿರಿ ಎಂದು. ಕೆಲಸಕ್ಕೆ ಬಾರದ ಈ ಆಳು ಅಂತ ಹೇಳ್ತಾನೆ 26ನೇ ವಚನದಲ್ಲಿ. ಮೈಗಳ್ಳನಾದ ಕೆಟ್ಟ ಆಳು ಅಂತ ಸರ್ಟಿಫೈ ಮಾಡ್ತಾನೆ. ಮೈಗಳ್ಳನಾದ ಕೆಟ್ಟ ಆಳು, ಕೆಲಸಕ್ಕೆ ಬಾರದ ಈ ಆಳು. ದೇವರ ನಾಮಕ್ಕೆ ಸ್ತೋತ್ರ. ಸೊ ಹಾಗಾದರೆ ನಾವು ಕೀರ್ತಿ ಸ್ತೋತ್ರಗಳನ್ನು ಪಡಿಬೇಕನ್ನುವುದಾದರೆ ನಮ್ಮ ಕಡೆಯಿಂದ ಒಂದು ನಿಜವಾದ ಯಥಾರ್ಥವಾದ ಹಾರ್ಡ್ ವರ್ಕನ್ನು ದೇವರು ಎಕ್ಸ್ಪೆಕ್ಟ್ ಮಾಡ್ತಾನೆ. ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿಜವಾದ ಪರಿಶ್ರಮ, ನಿಜವಾದ ಶ್ರಮ ಯಾವುದು ನಮಗೆ ವಹಿಸಲ್ಪಟ್ಟಿದೆ ಅದರಲ್ಲಿ ಯಥಾರ್ಥವಾದಂತಹ ಪರಿಶ್ರಮವನ್ನು ಹಾಕುವುದು ಅದು ಯೋಗ್ಯ. ಒಂದು ವೇಳೆ ಓದುವ ಮಕ್ಕಳಾಗಿದ್ದರೆ ಒಳ್ಳೆ ಬೆಸ್ಟ್ ಶ್ರಮ ಹಾಕಿ, ಒಳ್ಳೆ ರಿಸಲ್ಟ್ ದೇವರು ಕೊಡ್ತಾನೆ. ಶ್ರಮನೇ ಹಾಕದೆ ಪರೀಕ್ಷೆ ಸಮಯದಲ್ಲಿ ದೇವರೇ ಕಾಪಾಡು, ಪಾಸ್ಟರ್ ಪ್ರೇಯರ್ ಮಾಡಿ, ಇವರೇ ನೀವು ಪ್ರೇಯರ್ ಮಾಡಿ, ಅವರೇ ನೀವು ಪ್ರೇಯರ್ ಮಾಡಿ, ಯಾರು ಪ್ರೇಯರ್ ಮಾಡಿ ಏನು ಪ್ರಯೋಜನ? ದೇವರು ಪ್ರಾರ್ಥನೆ ಕೇಳ್ತಾನೆ, ಆದರೆ ನಿಮ್ಮ ಶ್ರಮವನ್ನು ಕೂಡ ಅಷ್ಟೇ ಎದುರು ನೋಡ್ತಾನೆ. ನಮ್ಮ ಶ್ರಮ ಅನ್ನುವುದು ಅಷ್ಟೇ ಇಂಪಾರ್ಟೆಂಟ್.
ನಾವು ಸುಮ್ಮ ಸುಮ್ಮನೆ ಕಷ್ಟಪಡಬೇಕು ಅನ್ನೋದಲ್ಲ, ಸುಮ್ಮನೆ ಎಲ್ಲೋ ಬಿದ್ದಿರ ಕಲ್ಲನ್ನ ಎತ್ತಾಕಿ ಅದಲ್ಲ ಹೇಳ್ತಾ ಇರೋದು. ಯಾವುದು ನಮಗೆ ವಹಿಸಲ್ಪಟ್ಟಿದೆ ಅದರಲ್ಲಿ ಸಿನ್ಸಿಯರ್ ಆಗಿ ಸೀರಿಯಸ್ ಆಗಿ ತಗೊಂಡು ಅದನ್ನು ನೀವು ಮಾಡ್ರಿ. ಒಂದು ಓದ್ತಾ ಇದ್ದೀರಾ, ಸೀರಿಯಸ್ ಆಗಿ ಓದಿ. ಹಲ್ಲೆಲೂಯಾ. ಯಾವುದೊಂದು ಬಿಸ್ನೆಸ್ ಮಾಡ್ತೀರಾ, ಸೀರಿಯಸ್ ಆಗಿ ಅದರಲ್ಲಿ ಟೈಮ್ ಸ್ಪೆಂಡ್ ಮಾಡಿ. ಮೂರು ದಿನಕ್ಕೂ ಬಾಗಿಲು ಮುಚ್ಕೊಂಡು ಹೋದರೆ ನಿಮ್ಮ ಬಿಸ್ನೆಸ್ ಹೆಂಗೆ ಕೀರ್ತಿಗೆ ಬರ್ತದೆ? ಯಾವುದು ಮಾಡ್ತೀರೋ ಅದರಲ್ಲಿ ಸಿನ್ಸಿಯರ್ ಎಫರ್ಟ್ ಹಾಕಿ. ನಮ್ಮ ದೇವರು ಅನ್ಯಾಯಗಾರನಲ್ಲ, ನಿಶ್ಚಯವಾಗಿ ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ಕೀರ್ತಿಗೆ ತರುವನು. ಹಲ್ಲೆಲೂಯಾ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಸತ್ಯವೇದದಲ್ಲಿ ನಾವು ನೋಡುವಂಥ ಎಲ್ಲರ ಜೀವಿತವೂ ಹಾಗೆ ಇದೆ. ಪೌಲನ ಜೀವಿತ, ಯೇಸುವಿನ ಜೀವಿತ, ಅಬ್ರಹಾಮ, ಇಸಾಕ, ಯಾಕೋಬ, ಯೋಸೇಫ. ಯೋಸೇಫನ ಹಾದಿ ಕೂಡ ಅದು ಕಷ್ಟದ ಹಾದಿನೇ. ದಾವಿದ, ಅದು ಅವನದು ಕಷ್ಟದ ಹಾದಿ. ಯಾರನ್ನು ಸುಮ್ಮನೆ ದೇವರು ಹಾಗೆ ತೆಗೆದು ಒಂದು ಸ್ಥಾನದಲ್ಲಿ ಕೂರಿಸೋದಿಲ್ಲ, ಒಂದು ಕೀರ್ತಿಯನ್ನು ಕೊಡೋದಿಲ್ಲ, ಒಂದು ಏಳಿಗೆಯನ್ನು ಕೊಡೋದಿಲ್ಲ. ಒಂದು ಯಥಾರ್ಥವಾದಂತಹ ಒಂದು ಸಮರ್ಪಣೆ, ತನಗೆ ವಹಿಸಲ್ಪಟ್ಟದ್ರಲ್ಲಿ ಶ್ರಮ ಹಾಕುವಂತಹ ಆ ಒಂದು ಪರಿಶ್ರಮದ ಹಾದಿ ಯಾರ್ದಿದೆಯೋ ಅವ್ರ ಜೀವಿತದಲ್ಲಿ ನೋಡಿ ದೇವರು ಅವ್ರನ್ನ ಹಾಗೇ ಮೇಲೆ ತೆಗೆದು ಬಿಡ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ವಿಪರ್ಯಾಸ ಅಂತ ಹೇಳಿದ್ರೆ ಇವತ್ತು ಜನರ ಮೈಂಡ್ ಸೆಟ್ ಹೆಂಗಾಗಿದೆ ಅಂದರೆ, ಕಷ್ಟಪಡದೆ ರಿಸ್ಕ್ ತಗೊಳ್ಳದೆ ಹೆಚ್ಚಿನ ಲಾಭ ಪಡ್ಕೊಳ್ಬೇಕು ಅಂತ ಆಸೆ. ಇದನ್ನು ಹೇಳೋದು ದುರಾಸೆ ಅಂತ ಹೇಳಿ. ಕಷ್ಟಪಡಬಾರ್ದು, ರಿಸ್ಕ್ ತಗೋಬಾರ್ದು. ಬೇಕಾದ್ರೆ ಕೇಳಿ ನೋಡಿ, ಕೆಲಸ ಪರವಾಗಿಲ್ವಾ, ಒಳ್ಳೆ ಕೆಲಸನ, ಏ ಆರಾಮ್ಸೆ ಕೆಲಸ, ಹೋಗಿ ಸೈನ್ ಮಾಡ್ತೀನಿ, ಸ್ವಲ್ಪ ಹೊತ್ತು ಕೂತಿರೋದು, ಆಮೇಲೆ ಸೈನ್ ಗೀನ್ ಮಾಡಿಬಿ, ಯಾರೋ ಬಂದರೆ ಮಾತಾಡಿಸ್ಬಿಟ್ಟು ಆಮೇಲೆ ಸಾಯಂಕಾಲ ಗಾಡಿ ಎತ್ಕೊ ಬರ್ತಿರೋದು ಮನೆಗೆ. ಇನ್ನು ಆರಾಮ್ಸೆ ಕೆಲಸ ಅಂತೆ, ಒಳ್ಳೆ ಕೆಲಸ. ಬೆಳಿಗ್ಗೆ 10 ಸಂಜೆ 5 ಕೆಲಸ ಮಾಡಬೇಕು ಅಂತ ಒಂದು ನಿಯಮ ಇದ್ದರೆ ಅದು ಓ ಕಷ್ಟ, ಕೆಲಸ ಸರಿಯಿಲ್ಲ, 10 AM to 5 PM ಆಚೆ ಈಚೆ ಹೋಗೋಕ್ಕಾಗಲ್ಲ. ಆ ಲೆಕ್ಕಾಚಾರ ಮಾಡಿನೇ ಅವ್ರು ನಮ್ಮ ಸಂಬಳ ಕೊಡೋದು. 10 AM to 5 PM ಅಷ್ಟು ದುಡಿಮೆಯನ್ನು ನಾವು ಹಾಕಲೇಬೇಕು. ನಮ್ಮ ವಿಷಯದಲ್ಲಿ ನಾವು ಶ್ರಮ ಪಡಲಿಕ್ಕೆ ಅಂದರೆ ನಮ್ಮ ದೇಹದ ಬಲಹೀನತೆಯಿಂದ ಮಾಡಲಿಕ್ಕೆ ಆಗದೇ ಇದ್ದಾಗ ಅದು ಬೇರೆ ಲೆಕ್ಕ ರೀ. ನಾನು ಅದನ್ನೆಲ್ಲ ಹೇಳ್ತಾ ಇರೋದು, ನಮ್ಮ ಮೈಂಡ್ ಸೆಟ್ನ ನಾವು ಏನು ನಮಗೇನು ವಹಿಸಿದೆಯೋ ಅದನ್ನು ಶ್ರಮ ವಹಿಸಿ ನಾವು ಮಾಡೋದು. ಈವನ್ ಚರ್ಚ್ನ ನೀವು ಒರೆಸೋದಾದರೂ ಕೂಡ, ಚೇರ್ ಹಾಸೋದಾದರೂ ಕೂಡ, ಯಾವುದೇ ವಿಷಯದಲ್ಲಿ ಸೊ ನಾವು ಯಥಾರ್ಥವಾಗಿ ಅದರಲ್ಲಿ ಒಳ್ಳೆಯ ಶ್ರಮ, ಒಳ್ಳೆ ಕಷ್ಟವನ್ನು ಶ್ರಮವನ್ನು ಹಾಕೋದಾದರೆ, ರಿಸ್ಕ್ ತಗೊಂಡು ಅದನ್ನು ಮಾಡೋದಾದರೆ ದೇವರು ಅದಕ್ಕಾದ ಪ್ರತಿಫಲವನ್ನು ಇಟ್ಟಿದ್ದಾನೆ. ಹಲ್ಲೆಲೂಯಾ. ಬಿತ್ತುವವನಿಗೆ ಆತನು ಕೂಲಿಯನ್ನು ಇಟ್ಟಿದ್ದಾನೆ. ಶ್ರಮ ಪಡುವವನಿಗೆ ಅದಕ್ಕೆ ಅವನಿಗಾದ ಪ್ರತಿಫಲವನ್ನು ಕರ್ತನು ಇಟ್ಟಿದ್ದಾನೆ. ಎಂದಿಗೂ ನಮಗೆ ಮೋಸ ಮಾಡೋದಿಲ್ಲ. ಕೀರ್ತಿ ಸ್ತೋತ್ರಗಳ ಹಾದಿಯೇ ಹಾಗೇ. ಕರ್ತನ ನಾಮಕ್ಕೆ ಸ್ತೋತ್ರ. ಯೇಸುವಿನ ಜೀವನವನ್ನು ತಗೊಳ್ಳೋದಾದರೆ ಯೇಸು ಸುಮ್ಮನೆ ಕೂತ್ಕೊಳ್ಳಲಿಲ್ಲ, ಹಳ್ಳಿ ಪಳ್ಳಿಗಳನ್ನೆಲ್ಲ ಸುತ್ತಿ ಸುವಾರ್ತೆ ಹೇಳಿದನು. ಒಂದು ಜಾಗದಲ್ಲಿ ಸೇವೆ ಮಾಡಿದ್ಮೇಲೆ ನಾನು ಇನ್ನೂ ಬೇರೆ ಊರಿಗೂ ಹೋಗಬೇಕು ಅಂತ ಹೋದನು. ಕಾಲ್ನಡಿಗೆಯಲ್ಲೇ ಸಮಾರ್ಯ, ಗಲೀಲಾಯ, ಗಲೀಲಾಯದಿಂದ ಮತ್ತೆ ಯೂದಾಯ, ತನಗೆ ವಹಿಸಲ್ಪಟ್ಟಂತಹ ಸೇವೆಯನ್ನು ರಿಸ್ಕ್ ತಗೊಂಡು ಅದನ್ನು ಮಾಡಿ ಮುಗಿಸಿದನು. ಇವತ್ತು ಆ ಒಂದು ರಿಸ್ಕ್ ತಗೊಳ್ಳದೆ ನಾವು ಪ್ರತಿಫಲ ಮಾತ್ರ ನಮ್ಗೆ ಬರಬೇಕು ಅಂತ ಹೇಳಿ ನಾವು ಬಯಸೋದ್ರಿಂದ ಬರುವಂಥದ್ದು ನಮಗೆ ನೆಲೆಸದೆ ಹೋಗ್ಬಿಡ್ತದೆ. ನಾವು ಶ್ರಮ ಪಡದೆ ನಮಗೇನಾದರೂ ಬಂದರೆ ಯಾವ ಕಾರಣಕ್ಕೂ ಅದನ್ನು ಆಶೀರ್ವಾದ ಅಂತ ನೆನೆಸ್ಬಿಡಬೇಡಿ. ನಮ್ಮದಲ್ಲದೇ ಇರುವುದು ಯಾವಾಗಲಾದರೂ ನಮ್ಮಲ್ಲಿ ಇರುವುದಾದರೆ ಅದು ನಮಗೆ ಇವತ್ತಲ್ಲ ನಾಳೆ ಅಪಾಯ. ನೀವೇ ನೋಡಿ, ನಮ್ಮ ದೇಹಕ್ಕೆ ಸಂಬಂಧಪಡದೇ ಇರುವ ಯಾವುದೋ ಒಂದು ಪೀಸ್ ನಮ್ಮ ದೇಹದಲ್ಲಿ ಸೇರ್ಕೊಂಬಿಟ್ರೆ, ಒಂದು ಮುಳ್ಳೋ ಅಥವಾ ಒಂದು ಕಡ್ಡಿ ಪರಕೆಯ ಯಾವುದೋ ಒಂದು ಸಿವರ ದೇಹದಲ್ಲಿ ಸೇರ್ಕೊಂಬಿಟ್ರೆ ಸದ್ಯಕ್ಕೆ ಚೆನ್ನಾಗಿರೋಂಗೆ ಕಾಣ್ಬೋದು, ಏನೂ ಇಲ್ಲ, ತೊಂದರೆ ಇಲ್ಲ ಅಂತ ಹೇಳಿ ಇವತ್ತಲ್ಲ ನಾಳೆ ಕೀವು ಕಟ್ಟುತ್ತೆ, ಭಾಳ ನೋವು ಕೊಡುತ್ತೆ. ಅದು ಈಚೆ ಬರೋವರೆಗೆ ನಿಮಗೆ ನೆಮ್ಮದಿ ಇರೋದಿಲ್ಲ, ಯಾಕಂದರೆ ಅದು ನಮ್ಮ ದೇಹಕ್ಕೆ ಸೇರಿಲ್ಲ.
ಸೊ ನಮ್ಮದಲ್ಲಿ ನಮ್ಮ ಪ್ರಯಾಸ ಅಲ್ಲದೆ ನಮ್ಮ ಶ್ರಮ ಅಲ್ಲದೆ ಅನ್ಯಾಯವಾಗಿ ಸುಮ್ಮನೆ ಅನಾಮತ್ತಾಗಿ ನಮ್ಮ ಜೀವಿತಕ್ಕೆ ಏನಾದರೂ ಬಂದಿದೆ ಅಂದರೆ ಅದು ಇವತ್ತಲ್ಲ ನಾಳೆ ಯಾವುದೋ ಒಂದು ರೂಪದಲ್ಲಿ ನಿಮ್ಮನ್ನು ಬಿಟ್ಟು ಹೋಗುತ್ತೆ. ಸುಮ್ಮನೆ ಹೋಗೋದಿಲ್ಲ, ಚೆನ್ನಾಗಿ ನಿಮ್ಮನ್ನು ಪೀಡಿಸಿ ಆಮೇಲೆ ಹೋಗುತ್ತೆ, ಬಿಟ್ಟು ಹೋಗುತ್ತೆ. ಅದರಿಂದಾಗಿ ಎಲ್ಲಾದರೂ ಆಫೀಸಲ್ಲಿ ಕೆಲಸ ಮಾಡೋರು ಯಾವ ಕಾರಣಕ್ಕೂ ಲಂಚಕ್ಕೆ ಕೈ ಒಡ್ಬೇಡ್ರಿ. ನೀವು ಶ್ರಮ ಪಟ್ಟದಕ್ಕೆ ತಗೊಳ್ರಿ, ಅವರಾಗಿ ಪ್ರೀತಿಯಿಂದ ಎಕ್ಸ್ಟ್ರಾ ಏನಾಗಿ ಕೊಡ್ತಾರೆ ತಗೊಳ್ಳಿ, ಅದೆಲ್ಲ ತಪ್ಪೇ ಅಲ್ಲ. ಆದರೆ ಶ್ರಮ ಇಲ್ಲದೆ ಏನಾದರೂ ನೀವು ಎಕ್ಸ್ಪೆಕ್ಟ್ ಮಾಡೋದಾದರೆ, ಸೊ ಅದು ದೇವರ ಯೋಜನೆ ಅಲ್ಲ, ದೇವರ ಮಾರ್ಗ ಅಲ್ಲವೇ ಅಲ್ಲ. ದೇವರ ಮಾರ್ಗ ಅಂದ್ರೇ ದೇರ್ ಇಸ್ ಹಾರ್ಡ್ ವರ್ಕ್. ಎಲ್ಲೆಲ್ಲಿ ಯಾವ ಕಂಪನಿಯಲ್ಲಿ ಯಾವುದ್ರಲ್ಲಿ ಪ್ಲೇಸ್ ಮಾಡಿದ್ದಾರೆ, ಯಾವ ಜವಾಬ್ದಾರಿಗೆ ನಿಮಗೆ ಕೊಡಲ್ಪಟ್ಟಿದೆ, ಅದನ್ನು ಸಿನ್ಸಿಯರಾಗಿ ಸೀರಿಯಸ್ ಆಗಿ ತಗೊಂಡು ಅದನ್ನು ಮಾಡಿ ಮುಗಿಸಿ, ನಿಮಗೆ ವಹಿಸಲ್ಪಟ್ಟದನ್ನು ಮಾಡಿ ಮುಗಿಸಿ, ಅದರಲ್ಲಿ ಒಳ್ಳೆ ಶ್ರಮವನ್ನು ಹಾಕಿ, ನಿಮಗೆ ವಹಿಸಲ್ಪಟ್ಟದಲ್ಲಿ ಒಳ್ಳೆ ಶ್ರಮ, ನಿಮಗೆ ವಹಿಸಲ್ಪಟ್ಟ ಸ್ಟಡಿಗೆ ಒಳ್ಳೆ ಶ್ರಮ ಹಾಕಿ, ಹಾರ್ಡ್ ವರ್ಕ್ ಮಾಡಿ, ಕಷ್ಟಪಟ್ಟು ಓದ್ರಿ, ಶ್ರಮಪಟ್ಟು ದುಡಿಯಿರಿ, ನಿಮಗೊಂದು ಕೀರ್ತಿ ಇದೆ. ಹಲ್ಲೆಲೂಯಾ. ನಮ್ಮ ಆತ್ಮಿಕ ಜೀವಿತದಲ್ಲೂ ಹಾಗೆಯೇ, ನಮ್ಮ ಆತ್ಮಿಕ ಜೀವಿತವನ್ನು ಕಾಪಾಡಿಕೊಳ್ಳುವುದಕ್ಕೆ ಶ್ರಮ ವಹಿಸಿ. ಬೆಳಗ್ಗೆ ಬೇಗ ಎದ್ದು ಪ್ರಾರ್ಥನೆ ಮಾಡಿರಿ, ಟೈಮ್ ತಗೊಂಡು ಬೈಬಲ್ ಓದಿ. ಆರಾಧನೆಗೆ ರಿಸ್ಕ್ ಆಗಿದೆ, ಆದರೂ ರಿಸ್ಕ್ ತಗೊಂಡು ಬನ್ನಿ. ಅಯ್ಯೋ ಅಷ್ಟು ದೂರ ನಡೀಬೇಕಲ್ಲ, ಯೋಚನೆ ಮಾಡಬೇಡಿ, ಕರ್ತನನ್ನು ಆರಾಧನೆ ಮಾಡಲಿಕ್ಕೆ ನಡೀತಾ ಇದ್ದೀವಿ. ಹಾಲೆಲ್ಲೂಯ್ಯ. ನೀವು ರಿಸ್ಕ್ ತಗೊಳ್ಳಿ, ದೇವ್ರು ನೋಡಿ ನಿಮ್ಮ ಶ್ರಮವನ್ನು ನೋಡ್ತಾನೆ, ನಿಮ್ಮನ್ನು ನೋಡಿ ನಿಮಗೆ ಇನ್ನೂ ಹೆಚ್ಚಿನದನ್ನು ಕೊಡ್ತಾನೆ. ನೀವು ಆರಾಧನೆಗೆ ಕಾಲು ಚೆನ್ನಾಗಿದ್ದು ನಡ್ಕೊಂಡು ನೀವು ಬರ್ತಾ ಇರೋದಾದರೆ ನಿಮ್ಮನ್ನು ನೋಡ್ತಾನೆ, ನನ್ನ ಮಗನು ನನ್ನ ಮಗಳು ಇಷ್ಟು ರಿಸ್ಕ್ ತಗೊಂಡು ಹೋಗ್ತಾರೆ, ಆಮೇಲೆ ಗಾಡಿ ಕೊಡ್ತಾನೆ. ಹಾಲೆಲ್ಲೂಯ್ಯ. ಸೊ ಅದಕ್ಕೆ ತಕ್ಕ ಹಾಗೆ ಇನ್ನೂ ನೀವು ರಿಸ್ಕ್ ತಗೊಂಡು ಕರ್ತನಿಗಾಗಿ ಮಾಡಿರಿ, ಕರ್ತನ ಇನ್ನೂ ಹೆಚ್ಚಿನದನ್ನು ಮಾಡ್ತಾನೆ. ಕರ್ತನಿಗಾಗಿ ನೀವು ಏನು ರಿಸ್ಕ್ ತಗೊಳ್ತಿರೋ ಅದಕ್ಕೆ ಪ್ರತಿಫಲ ಇದ್ದೇ ಇದೆ. ಪೌಲನ್ನು ಹೇಳಿದಾನೆ, ಇಷ್ಟೊಂದು ಶ್ರಮಪಟ್ಟೆ, ಈಗ ಜಯಮಾಲೆ ನನ್ನ ಎದುರಿಗಿದೆ. ಹಾಲೆಲ್ಲೂಯ್ಯ. ಪಕ್ಕದಲ್ಲಿರೋರಿಗೆ ಹೇಳಿ, ಸುಮ್ಮನೆ ಜಯಮಾಲೆ ಪಡ್ಕೊಳ್ಳೋಕ್ಕಾಗಲ್ಲ, ಶ್ರಮಪಟ್ಟರೆ ನಾಳೆ ಜಯಮಾಲೆ. ಹಾಲೆಲ್ಲೂಯ್ಯ. ದೇವರ ನಾಮಕ್ಕೆ ಸ್ತೋತ್ರ. ಅದರಿಂದ ನಮ್ಮ ಮನಸ್ಸನ್ನು ನಾವು ಸಿದ್ಧಪಡಿಸಿಕೊಳ್ಳುವ ಜ್ಞಾನೋಕ್ತಿಗಳಲ್ಲಿ ನಾವು ಓದ್ತೇವಲ್ಲ 6ನೇ ಅಧ್ಯಾಯದಲ್ಲಿ, ಸೋಮಾರಿಯೇ ಇರುವೆ ಬಳಿಯಲ್ಲಿ ಹೋಗಿ ನೀನು ಪಾಠ ಕಲಿತುಕೋ, ಅವುಗಳಿಗೆ ನಾಯಕರಿಲ್ಲ, ಅರಸ ಇಲ್ಲ, ಯಜಮಾನ ಇಲ್ಲ, ಆದರೆ ಅವು ಸುಗ್ಗಿಯ ಕಾಲದಲ್ಲಿ ತೀನಿಯನ್ನು ಸೇರಿಸಿಡ್ತದೆ. ಅದರ ಹತ್ರ ಹೋಗಿ ಪಾಠ ಕಲಿತುಕೋ. ಇರುವೆ ಎಷ್ಟು ಸಣ್ಣದು, ಅದು ನಮಗೆ ಪಾಠ ಕಲಿಸ್ಬೇಕಂತ ನೋಡಿ. ನಾವು ಕೂಡ ದೇವರ ಮಕ್ಕಳು, ನಾವು ದೇವರ ಮಾರ್ಗದರ್ಶನವನ್ನು ಪಡ್ಕೊಂಡಿದ್ದೀವಿ. ಕರ್ತನ ಕಾರ್ಯ ನಮ್ಮ ಕಣ್ಣೆದುರಿಗೆ ಕಾಣುತ್ತೆ, ಆದರೆ ಅದಕ್ಕಾಗಿ ನಮ್ಮ ಕಡೆಯಿಂದ ಒಂದು ಸಿನ್ಸಿಯರ್ ಪ್ರಯತ್ನ ಪ್ರಯಾಸ ಅಗತ್ಯ. ಆತ್ಮಿಕ ಜೀವಿತಕ್ಕೆ ನೀವು ಸಿನ್ಸಿಯರಾಗಿ ಪ್ರಯಾಸ ಪಡಿ, ಕರ್ತನ ನಿಮ್ಮನ್ನು ಉನ್ನತವಾಗಿ ಇಡ್ತಾನೆ, ಆತ್ಮಿಕ ಜೀವಿತದಲ್ಲಿ ಇನ್ನೊಂದು ಪರಿಣತಿಗೆ ತಗೊಂಡೋಗ್ತಾನೆ, ನಿಮ್ಮನ್ನು 4 ಜನರಿಗೆ ಆಶೀರ್ವಾದವಾಗಿ ಇಡ್ತಾನೆ. ಪ್ರಾರ್ಥನೆಯಲ್ಲಿ ದೇವರೊಂದಿಗಿನ ಬಾಂಧವ್ಯದಲ್ಲಿ ತೊಡಗಿಸ್ಕೊಳ್ಳಿ, ಆತ್ಮಿಕ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳಿ, ಸೇವಾ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳಿ. ಕರ್ತ ನಿಮ್ಮನ್ನು ನೋಡ್ತಾನೆ, ಓ ಯು ಆರ್ ದ ರೈಟ್ ಪರ್ಸನ್ ಅಂತ ಹೇಳಿ ತೆಗೆದು ನಿಮ್ಮನ್ನು ಉನ್ನತವಾದಂತಹ ಯೋಜನೆಯಲ್ಲಿ ತೊಡಗಿಸ್ಕೊಳ್ತಾನೆ. ಪ್ರೈಸ್ ದ ಲಾರ್ಡ್. ಸುಮ್ಮನೆ ನೀವು ಆಲೋಚನೆ ಮಾಡಿದ್ರೆ, ಆಸೆ ಪಟ್ಟರೆ ಅದೆಲ್ಲ ಆಗದಿದ್ದ ಕೆಲಸ. ಕರ್ತನ ಒಬ್ಬರನ್ನ ಮೇಲೆತ್ತಬೇಕು ಅಂತ ತೀರ್ಮಾನ ಮಾಡಿದ್ರೆ ಅದನ್ನು ಅಡ್ಡಿ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ದಾವಿದನನ್ನು ಮೇಲೆತ್ತಬೇಕು ಅಂತ ಹೇಳಿ ದೇವರು ತೀರ್ಮಾನ ಮಾಡಿದನು, ಆದರೆ ಸೌಲನು ಅವನನ್ನು ತೊಳಿಲಿಕ್ಕೆ ಎಷ್ಟು ಪ್ರಯಾಸ ಪಟ್ಟನು. ಸಂಡೇ ಕ್ಲಾಸ್ ಮಕ್ಕಳು ಹಾಡಾಡ್ತಾರಲ್ಲ, ಒಂದು ಸಾರಿ ಎಸೆದ ತಪ್ಪಿತು, ಎರಡು ಸಾರಿ ಎಸೆದ ತಪ್ಪಿತು, ಯಾರೂ ಏನು ಮಾಡೋಕ್ಕಾಗಲ್ಲ. ಕರ್ತನು ಒಬ್ಬರನ್ನ ಆಶೀರ್ವದಿಸಿ ಮೇಲಕ್ಕೆ ತರಬೇಕು ಅಂತ ತೀರ್ಮಾನ ಮಾಡಿದ್ರೆ ಯಾರೂ ಏನು ಮಾಡೋಕ್ಕಾಗಲ್ಲ. ಹಾಲೆಲ್ಲೂ. ಇಲ್ಲಿ ತುಳಿದ್ರೆ ಆ ಕಡೆ ಚಿಗುರುತ್ತೆ. ಸೌಲನು ದಾವಿದನ್ನು ಕೊಲ್ಲಬೇಕು ಅಂತ ಈ ಕಡೆ ತುಳಿದ್ರೆ ಇನ್ನೊಂದು ಕಡೆ ಚಿಗುರುತ್ತೆ. ಪ್ರೈಸ್ ದ ಲಾರ್ಡ್. ದೇವರ ಆಶೀರ್ವಾದವನ್ನು ಯಾರೂ ಅಡ್ಡಿ ಮಾಡೋಕ್ಕಾಗಲ್ಲ ರೀ. ಅನೇಕ ಸಂದರ್ಭಗಳಲ್ಲಿ ಕೊರಗ್ತಾರೆ, ನನ್ನ ಮುಂದೆ ಬರ್ತಿದೆ, ಇವ್ರಿಗೆ ಮಾಡಿಬಿಟ್ರು, ಅವ್ರಿಗೆ ಮಾಡಿಬಿಟ್ರು, ಅದೆಲ್ಲ ನಮ್ಮ ನೆವ ಅಷ್ಟೇ. ನಾವು ತಪ್ಪಿಸ್ಕೊಳ್ಳಿಕ್ಕೆ ಅವ್ರಿವ್ರ ಮೇಲೆ ಹಾಕೋದು. ದೇವರು ನಿಶ್ಚಯವಾಗಿ ನಿಮ್ಮನ್ನು ಆಶೀರ್ವದಿಸ್ತಾನೆ. ನಿಮ್ಮ ಪ್ರಯಾಸಕ್ಕೆ ಪ್ರತಿಫಲ ತಪ್ಪಿ ಹೋಗೋದೇ ಇಲ್ಲ.
ಸುಮ್ಮನೆ ಅವ್ರ ಮೇಲೆ ಇವ್ರ ಮೇಲೆ ಅವ್ರು ನನ್ನನ್ನು ಅಡ್ಡಿ ಮಾಡಿಬಿಟ್ರು, ಇವರು ನನ್ನ ಬೆಳೆಯಕ್ಕೆ ಬಿಟ್ಟಿಲ್ಲ, ಅವ್ರು ನನಗೆ ಅಭಿವೃದ್ಧಿ ಆಗಿಬಿಟ್ಟಿಲ್ಲ, ನಮ್ಮ ಮಾವ ಬಿಟ್ಟಿಲ್ಲ, ಅಕ್ಕ ಬಿಟ್ಟಿಲ್ಲ, ಅಣ್ಣ ಬಿಟ್ಟಿಲ್ಲ, ಇದೆಲ್ಲ ಬೇಡ. ಅದೆಲ್ಲ ಸುಮ್ಮನೆ ನಿಮ್ಮನ್ನು ನೀವೇ ಮೋಸ ಪಡಿಸ್ಕೊಳ್ತಾ ಇದ್ದೀರಿ. ನಿಮಗೆ ದೇವರು ವಹಿಸಿದ್ದನ್ನು ಕ್ರಮಬದ್ಧವಾಗಿ ಮಾಡಿ ದೇವರು ಹಾಗೆಯೇ ತೆಗೆದು ನಿಮ್ಮನ್ನು ಮೇಲೆ ಕೆಡ್ತಾನೆ. ಜಯಮಾಲೆ ಇದೆ, ಕೀರ್ತಿ ಇದೆ, ಏಳಿಗೆ ಇದೆ, ಅಭಿವೃದ್ಧಿ ಇದೆ. ಒಂದು ನಿಮಿಷ ನಾವೆಲ್ಲರೂ ಎದ್ದು ನಿಂತು ಕರ್ತನಿಗೆ ಸ್ತೋತ್ರ ಹೇಳುವ, ನಮ್ಮನ್ನು ಒಪ್ಪಿಸಿಕೊಡೋಣ. ನನಗೇನು ವಹಿಸಿದೆಯೋ ಅದನ್ನು ಕರ್ತನೆ ಪೂರ್ಣ ಪ್ರಮಾಣದ ಎನರ್ಜಿಯೊಂದಿಗೆ ನಾನು ಶ್ರಮ ವಹಿಸಿ ಮಾಡಲಿಕ್ಕೆ ನನಗೆ ಕೃಪೆ ಕೊಡು ಸ್ವಾಮಿ. ಪೂರ್ಣ ಆಸಕ್ತಿಯಿಂದ ಮಾಡಲಿಕ್ಕೆ ಕೃಪೆ ಕೊಡು ಸ್ವಾಮಿ. ನನಗೆ ವಹಿಸಿರುವುದನ್ನು ಪೂರ್ಣ ಆಸಕ್ತಿಯಿಂದ ನಾನು ಮಾಡಲಿಕ್ಕೆ ನನಗೆ ಕೃಪೆ ಕೊಡಪ್ಪ. ಹಾಲೆಲೂಯ. ನಿಮಗೇನು ವಹಿಸಿದ್ದಾರೆ ಕರ್ತನು, ನಿಮಗೇನು ವಹಿಸಿದ್ದಾನೆ ಯೋಚನೆ ಮಾಡಿ. ಒಂದು ವೇಳೆ ಜಸ್ಟ್ ಓದೋದಾಗಿದ್ದರೆ ಪೂರ್ಣ ಆಸಕ್ತಿಯಿಂದ ಒಳ್ಳೆಯ ಶ್ರಮ ಹಾಕಿ ಅದನ್ನು ಓದಿ. ಯಾವುದಾದ್ರೂ ಒಂದು ಕಂಪನಿಯಲ್ಲಿ ಕೆಲಸ ಮಾಡುವವರಾದರೆ ನಿಮಗೆ ವಹಿಸಿದ್ದನ್ನು ಪೂರ್ಣಾಸಕ್ತಿಯಿಂದ ಮಾಡಿ. ಒಂದು ಕುಟುಂಬದ ಜವಾಬ್ದಾರಿಕೆಯಲ್ಲಿ ನೀವಿದ್ದರೆ ನಿಮ್ಮ ಕುಟುಂಬಕ್ಕೆ ನೀವು ನಿರ್ವಹಿಸಬೇಕಾದ ಜವಾಬ್ದಾರಿಕೆಯನ್ನು ಪೂರ್ಣಾಸಕ್ತಿಯಿಂದ ಪೂರ್ಣ ಬಲದಿಂದ ನೀವು ಮಾಡಿ. ಹಾಲೆಲೂಯ, ಥ್ಯಾಂಕ್ ಯು. ಮಕ್ಕಳಾಗಿದ್ದರೆ ತಂದೆ ತಾಯಿಗಳ ವಿಷಯದಲ್ಲಿ ನೀವು ಸಲ್ಲಿಸಬೇಕಾದಂಥ ಕರ್ತವ್ಯವನ್ನು ಪೂರ್ಣಾಸಕ್ತಿಯಿಂದ ಮಾಡಿರಿ, ಪೂರ್ಣ ಬಲದಿಂದ ಮಾಡಿ. ಹಾಲೆಲೂಯ. ನೀವು ಕಾರ್ಯನಿರ್ವಹಿಸುವಂತಹ, ನೀವು ಕೆಲಸ ಮಾಡುವಂತಹ ವಿಚಾರ ಯಾವುದೇ ಆಗಿದ್ದರೂ ಸಹ ಅದರಲ್ಲಿ ನಿಮ್ಮ ಒಳ್ಳೆ ಎಫರ್ಟ್, ಒಳ್ಳೆ ಪ್ರಯಾಸ ಅದರಲ್ಲಿ ಇರಲಿ. ಕರ್ತನ ಹತ್ರ ಕೇಳಿ, ನನಗೆ ಕೃಪೆ ಕೊಡಪ್ಪ, ಒಳ್ಳೆ ಪ್ರಯಾಸವನ್ನು ಹಾಕಲಿಕ್ಕೆ ಕೃಪೆ ಕೊಡಪ್ಪ, ಸೇವೆಯಲ್ಲಿ ಒಳ್ಳೆ ಪ್ರಯಾಸ ಹಾಕಲಿಕ್ಕೆ ಕೃಪೆ ಕೊಡು, ಥ್ಯಾಂಕ್ ಯು. ನನ್ನ ಕೆಲಸದಲ್ಲಿ ಒಳ್ಳೆ ಪ್ರಯಾಸ ಹಾಕಲಿಕ್ಕೆ ಕೃಪೆ ಕೊಡಪ್ಪ, ಥ್ಯಾಂಕ್ ಯು. ಕರ್ತನು ನಮಗೆ ನಮ್ಮಿಂದ ಆಗದೇ ಇರುವುದನ್ನು ಹೇಳ್ತಾ ಇಲ್ಲ, ನಮ್ಮಿಂದ ಆಗದೇ ಇರುವಂಥದ್ದನ್ನು ದೇವರು ಹೇಳ್ತಾ ಇಲ್ಲ. ನಮ್ಮ ಸಾಮರ್ಥ್ಯಕ್ಕೆ ಒಳಪಟ್ಟು, ಎರಡು ತಳಾಂತದಾಗಿದ್ದರೆ ಎರಡೇ ದೇವರು ಕೇಳ್ತಾ ಇರೋದು, ಐದು ತಳಾಂತದಾಗಿದ್ದರೆ ಐದೇ ದೇವರು ಕೇಳ್ತಾ ಇರೋದು. ನಮ್ಮ ಶ್ರಮಕ್ಕೆ ಮೀರಿ ದೇವರೇನು ದುಡಿಮೆಯನ್ನು ಕೇಳ್ತಾ ಇಲ್ಲ. ನಮ್ಮ ಸಾಮರ್ಥ್ಯಕ್ಕೆ, ನಮ್ಮ ಶ್ರಮಕ್ಕೆ ನಮ್ಮ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ದೇವರು ನಮಗೆ ಸಾಮರ್ಥ್ಯ ಕೊಟ್ಟದ್ದಕ್ಕೆ ತಕ್ಕ ಹಾಗೆ, ದೇವರ ಕೃಪೆಯನ್ನು ಅನುಗ್ರಹಿಸಿದ್ದಕ್ಕೆ ತಕ್ಕ ಹಾಗೆ ಬೆಸ್ಟ್ ಶ್ರಮವನ್ನು ಹಾಕಲಿಕ್ಕೆ ಕರ್ತನ ಕೃಪೆಯನ್ನು ಕೇಳ್ಕೊಳ್ಳೋಣ. ಕೃಪೆ ಕೊಡಪ್ಪ, ಬೆಸ್ಟ್ ಶ್ರಮ ಹಾಕಬೇಕು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ನನ್ನ ಕುಟುಂಬವನ್ನು ಕಟ್ಟುವುದರಲ್ಲಿ ಬೆಸ್ಟ್ ಶ್ರಮ ಹಾಕಬೇಕು. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ನನ್ನ ಜಾಬ್ ವಿಷಯದಲ್ಲಿ, ನನ್ನ ಬಿಸ್ನೆಸ್ ವಿಷಯದಲ್ಲಿ ಬೆಸ್ಟ್ ಶ್ರಮ ಹಾಕಬೇಕು ಸ್ವಾಮಿ. ಹಾಲೆಲೂಯ. ಬೆಸ್ಟ್ ಶ್ರಮ ಹಾಕಬೇಕು. ನನ್ನ ಸೇವೆ ವಿಷಯದಲ್ಲಿ ಬೆಸ್ಟ್ ಶ್ರಮ ಹಾಕಬೇಕು. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ನನ್ನ ವಿದ್ಯಾಭ್ಯಾಸದ ವಿಷಯದಲ್ಲಿ ಬೆಸ್ಟ್ ಶ್ರಮ ಹಾಕಬೇಕು ಸ್ವಾಮಿ. ಹಾಲೆಲೂಯ. ಬೆಸ್ಟ್ ದುಡಿಮೆಯನ್ನು ಹಾಕಬೇಕಪ್ಪ, ಕೃಪೆ ಕೊಡಪ್ಪ. ಕೇಳಿ ಕೇಳಿ, ನಿಮ್ಮ ಸನ್ನಿವೇಶವನ್ನು ಕರ್ತನ ಕೈಗೆ ಒಪ್ಪಿಸಿಕೊಡಿ. ನನಗೆ ಒಪ್ಪಿಸಿಕೊಟ್ಟಿರುವ ಜವಾಬ್ದಾರಿಕೆಯಲ್ಲಿ ಬೆಸ್ಟಾಗಿ ಕಾರ್ಯನಿರ್ವಹಿಸಬೇಕು. ಹಾಲೆಲೂಯ. ಥ್ಯಾಂಕ್ ಯು. ನೀವು ಯಾವುದಾದ್ರು ಕಂಪ್ನಿಯಲ್ಲಿ ನೀವು ಬೆಸ್ಟ್ ಶ್ರಮ ಹಾಕಿ ನೋಡಿ, ದೇವರು ನಿಮಗೆ ಪ್ರಮೋಷನ್ ಕೊಟ್ಟು ಇನ್ನೊಂದು ಹಂತಕ್ಕೆ ಕೊಡ್ತಾರೆ. ನಿಮ್ಮನ್ನು ನಂಬಿ ನಿಮ್ಮ ಬಾಸ್ ನಿಮಗೆ ಅನೇಕ ಜವಾಬ್ದಾರಿಕೆಗಳನ್ನು ಕೊಡ್ತಾರೆ. ಹಾಲೆಲೂಯ. ಯೋಸೆಫನ್ನು ನಂಬಿ ಪೋಟಿಫನ್ನು ತನ್ನ ಮನೆಯ ಎಲ್ಲ ಕಾರ್ಯಗಳನ್ನು ವಹಿಸ್ಬಿಟ್ಟನು. ಹಾಲೆಲೂಯ. ಯೋಸೆಫನನ್ನು ನಂಬಿ ಪೋಟಿಫನ್ನು ತನ್ನ ಮನೆಯ ಎಲ್ಲ ಜವಾಬ್ದಾರಿಕೆಯನ್ನು ಅವನು ವಹಿಸ್ಬಿಟ್ಟನು. ಯೋಸೆಫನನ್ನು ನಂಬಿ ಫರೋಹನು ಇಡೀ ಐಗುಪ್ತದ ಆಡಳಿತವನ್ನೇ ವಹಿಸಿಕೊಟ್ಟುಬಿಟ್ಟನು. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಹೌದಪ್ಪ, ನಮಗೊಂದು ಕೀರ್ತಿ ಇದೆ, ನಮಗೊಂದು ಏಳಿಗೆ ಇದೆ. ಥ್ಯಾಂಕ್ ಯು. ಬೆಸ್ಟ್ ಶ್ರಮ ಹಾಕಲಿಕ್ಕೆ ಕೃಪೆ ಕೊಡಪ್ಪ. ನನಗೆ ಕೊಡಲ್ಪಟ್ಟಿರುವ ಕೆಲಸ ಕಾರ್ಯದಲ್ಲಿ ನನಗೆ ವಹಿಸಿರುವಂತಹ ವಿಚಾರಗಳಲ್ಲಿ ನಾನು ಬೆಸ್ಟಾಗಿ ಶ್ರಮಿಸಲಿಕ್ಕೆ ನನಗೆ ಕೃಪೆ ಕೊಡು ಸ್ವಾಮಿ. ಬೆಸ್ಟಾಗಿ ಶ್ರಮ ಹಾಕಲಿಕ್ಕೆ ನನಗೆ ಕೃಪೆ ಕೊಡಪ್ಪ. ಹಾಲೆಲೂಯ. ಹಾಲೆಲೂಯ. ಥ್ಯಾಂಕ್ ಯು. ಒಳ್ಳೆ ದುಡಿಮೆಯನ್ನು ಹಾಕಲಿಕ್ಕೆ ಕೃಪೆ ಕೊಡು ಸ್ವಾಮಿ. ಒಳ್ಳೆ ಟೈಮ್ ಇನ್ವೆಸ್ಟ್ ಮಾಡಲಿಕ್ಕೆ ಕೃಪೆ ಕೊಡಪ್ಪ. ನನ್ನ ಎನರ್ಜಿಯನ್ನು ಇನ್ವೆಸ್ಟ್ ಮಾಡಲಿಕ್ಕೆ ಕೃಪೆ ಕೊಡು ಸ್ವಾಮಿ. ನನ್ನ ಜ್ಞಾನವನ್ನು ಇನ್ವೆಸ್ಟ್ ಮಾಡಲಿಕ್ಕೆ ಕೃಪೆ ಕೊಡಪ್ಪ. ಥ್ಯಾಂಕ್ ಯು. ನನಗೆ ಕೊಡಲ್ಪಟ್ಟಂಥ ಸೇವೆ, ನನಗೆ ಕೊಡಲ್ಪಟ್ಟ ಕೆಲಸ, ನನಗೆ ಕೊಡಲ್ಪಟ್ಟ ಜವಾಬ್ದಾರಿಕೆ ಯಾವುದೇ ಆಗಿದ್ದರೂ ಸಹ ಅದರಲ್ಲಿ ನನ್ನ ಪೂರ್ಣ ಬಲ, ಪೂರ್ಣ ಎನರ್ಜಿ ಇನ್ವೆಸ್ಟ್ ಮಾಡಲಿಕ್ಕೆ ನನಗೆ ಕೃಪೆ ಕೊಡಪ್ಪ. ನನಗೆ ಕೃಪೆ ಕೊಡಪ್ಪ. ಎಲ್ಲಿ ಶ್ರಮ ಇದೆಯೋ, ಎಲ್ಲಿ ಈ ಕಷ್ಟಪಟ್ಟು ದುಡಿಯುವ ದುಡಿಮೆ ಇದೆಯೋ ಅಲ್ಲಿ ಒಂದು ಕೀರ್ತಿ ಇದೆ. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ ಅಂತ ಪೌಲನು ಹೇಳ್ತಾನಲ್ಲ, ಸುಮ್ಮನೆ ಕೀರ್ತಿ ಸ್ತೋತ್ರ ಬರಲಿಲ್ಲ, ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ,
ನೀತಿವಂತನಿಗೆ ದೊರಕುವ ಜಯಮಾಲೆ ನನ್ನ ಎದುರಿಗಿದೆ ಅಂತ ಹೇಳ್ತಾನಲ್ಲ. ಹೌದು ಕರ್ತನೆ, ಅದೇ ಕೃಪೆ ಕರ್ತನೆ ನಮ್ಮೊಬ್ಬೊಬ್ಬರಿಗೂ ಉಂಟಾಗಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಪಡುವ ಪ್ರತಿಯೊಂದು ಪ್ರಯಾಸದಲ್ಲಿ ಏಳಿಗೆನ ಕೊಟ್ಟು ಕೀರ್ತಿಗೆ ಗುರಿ ಮಾಡು ಸ್ವಾಮಿ. ಆಫೀಸ್ನಲ್ಲಿ ಕರ್ತನೆ ಅವ್ರಿಗೊಂದು ಹೆಸರು ಉಂಟಾಗಲಿ, ನಿನ್ನ ಮಕ್ಕಳಿಗೊಂದು ಹೆಸರು ಉಂಟಾಗಲಿ, ಶಾಲೆಯಲ್ಲಿ ಕರ್ತನೆ ಶ್ರಮ ಪಡುವ ಈ ಮಕ್ಕಳಿಗೊಂದು ಹೆಸರು ಉಂಟಾಗಲಿ, ಕೀರ್ತಿ ಉಂಟಾಗಲಿ. ಥ್ಯಾಂಕ್ ಯು ಜೀಸಸ್. ಸಭೆಯಲ್ಲಿ ಶ್ರಮ ಪಡುವಂಥ ಈ ಮಕ್ಕಳಿಗೊಂದು ಕೀರ್ತಿ ಉಂಟಾಗಲಿ. ಥ್ಯಾಂಕ್ ಯು ಜೀಸಸ್. ಕರ್ತನೆ ಶ್ರಮ ಪಡುವ ಪ್ರತಿಯೊಬ್ಬರಿಗೂ ಕರ್ತನೆ ಕೀರ್ತಿ, ಏಳಿಗೆ, ಅಭಿವೃದ್ಧಿ, ನಿಶ್ಚಯ. ಥ್ಯಾಂಕ್ ಯು. ಇಸಾಕನು ಬೀಜ ಬಿತ್ತಿದನು, ನೀನು ಅದನ್ನು 100ರಷ್ಟು ಕೊಯ್ದುಕೊಳ್ಳುವಂತೆ ಆಶೀರ್ವದಿಸಿದೆ. ಇಸಾಕನು ಬಾವಿಯನ್ನು ತೋಡಿದನು, ಅದನ್ನು ರೆಹಬೋತ್ ಅಂತ ನೀನು ಆಶೀರ್ವಾದ ಮಾಡಿದೆ. ಕರ್ತನೆ ನಾವು ಶ್ರಮ ಪಡ್ತಾ ಇದ್ದೀವಿ, ಇದನ್ನು ನೀನು ಆಶೀರ್ವದಿಸಿ ಕರ್ತನೆ ಕೀರ್ತಿಯನ್ನು ಸ್ತೋತ್ರವನ್ನು ಉಂಟು ಮಾಡ್ತೀ. ಇದು ಒಬ್ಬೊಬ್ಬರ ಅನುಭವಕ್ಕೆ ಬರಲಿ, ಪ್ರತಿಯೊಬ್ಬರ ಅನುಭವದಲ್ಲಿ ಇದು ಬರಲಿ ಸ್ವಾಮಿ. ನಿನ್ನ ಕೀರ್ತಿ ಸ್ತೋತ್ರವನ್ನು ರುಚಿ ನೋಡಲಿಕ್ಕೆ ಒಬ್ಬೊಬ್ಬರಿಗೂ ಕೃಪೆ ಕೊಡಪ್ಪ. ಥ್ಯಾಂಕ್ ಯು. ಹೌದು, ಕೀರ್ತಿ ಸ್ತೋತ್ರಗಳ ಹಾದಿ ಕಷ್ಟ ಶ್ರಮದ ಹಾದಿ, ಪರಿಶ್ರಮದ ಹಾದಿ. ಥ್ಯಾಂಕ್ ಯು. ನಾವು ಇದನ್ನು ಹಾದು ಹೋಗಲಿಕ್ಕೆ ನಮಗೆ ಕೃಪೆ ಕೊಡು, ಕೀರ್ತಿ ಸ್ತೋತ್ರಗಳನ್ನು ಹೊಂದಿಕೊಳ್ಳಿಕ್ಕೆ ಸಹಾಯ ನೀಡು. ಎಲ್ಲ ಸ್ತುತಿ ಸ್ತೋತ್ರ ಘನತೆ ಗೌರವ ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ಉನ್ನತ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೆನ್, ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೆನ್. ತಂದೆಯಾದ ದೇವರ ಪ್ರೀತಿ, ಪ್ರಭುಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವು ನಮ್ಮೆಲ್ಲರ ಸಂಗಡ ಇರಲಿ. ಆಮೆನ್, ಆಮೆನ್.